ಐಪಿಎಲ್ ಕಿಕ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೇಮ್. ಎಂದಿನಂತೆ ಐಪಿಎಲ್ ಕಿಕ್ ನ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಸಹೋದ್ಯೋಗಿ ಮಿತ್ರರು ಸಂಜಯ್ ಇದ್ದಾರೆ, ಅವರನ್ನು ವೆಲ್ಕಮ್ ಮಾಡ್ಬಿಡ್ತೀನಿ. ಸಂಜಯ್ ವೆಲ್ಕಮ್. ನಮಸ್ತೆ ವೀಕ್ಷಕರೇ. ವೀಕೆಂಡ್ ಅಂತ ಹೇಳಿದ್ರೆ ಡಬಲ್ ಧಮಾಕ, ಎರಡೆರಡು ಮ್ಯಾಚ್ ಗಳ ಭರ್ಜರಿಯಾದ ಒಂದು ರಸದೌತಣ ನಡೀತಾ ಇರುತ್ತೆ. ವೀಕೆಂಡ್ ಅಲ್ಲಿ ಸಾಕಷ್ಟು ಮೋಜು ಮಸ್ತಿಗೆ ಈ ಒಂದು ಐಪಿಎಲ್ ಪ್ರಮುಖ ದಾರಿ. ಹಾಗಾಗಿ ಈ ಬಾರಿ ಇವತ್ತು 3:30 ಕ್ಕೆ ಕೂಡ ಒಂದು ಮ್ಯಾಚ್ ನಡೀತಾ ಇದೆ. ಈಗಾಗಲೇನೆ ಭರ್ಜರಿ ಬ್ಯಾಟಿಂಗ್ ಪಿಚ್ ಅಲ್ಲಿ ಆರ್ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದೆ. ಆದ್ರೆ ಇವತ್ತು ನಾವು ಮಾತನಾಡುತ್ತಿರೋದು ಸಂಜೆ 7:30 ಕ್ಕೆ ವಾಂಕೇಡಿಯಲ್ಲಿ ನಡೆಯುವ ಮದಗಜಗಳ ಕಾದಾಟ ಅಂತಾನೆ ಹೇಳಬಹುದು. ಯಾಕಂದ್ರೆ 5 ಬಾರಿ ಐಪಿಎಲ್ ಕಿರೀಟವನ್ನ ಮುಡಿಗೇರಿಸಿಕೊಂಡ ಮುಂಬೈ ಒಂದ್ ಸೈಡ್, ಆದ್ರೆ 4 ಬಾರಿ ಪ್ರಶಸ್ತಿಗೆ ಮುತ್ತಿಕ್ಕಿದಂತ ಚೆನ್ನೈ ಸೂಪರ್ ಕಿಂಗ್ ಒಂದ್ ಕಡೆಗೆ ಹಾಲಿ ಟೀಮ್ ಇಂಡಿಯಾದ ನಾಯಕ, ಇನ್ನೊಂದ್ ಕಡೆಗೆ ಮಾಜಿ ಟೀಮ್ ಇಂಡಿಯಾದ ನಾಯಕ. ಹಾಗಾಗಿ ಇಬ್ಬರ ಚಾಣಾಕ್ಷತನಕ್ಕೆ ಇವತ್ತು ಮತ್ತೊಂದಿಷ್ಟು ರೋಚಕ ಕ್ಷಣಗಳನ್ನ ನಾವು ನೋಡಬಹುದು. ಜೊತೆಗೆ ಈಗಾಗ್ಲೇನೆ ಆರ್ ಸಿ ಬಿ ಮೇಲೆ ಹೀನಾಯ ಸೋಲುಂಡು, ನಂತರ 5 ದಿನಗಳ ಸುದೀರ್ಘ ರೆಸ್ಟ್ ಅನ್ನು ಪಡೆದು ಇವತ್ತು ಮುಂಬೈನ ಹೋಮ್ ಕ್ರೌಡ್ ಮಧ್ಯೆ ಆಡ್ಲಿಕ್ಕೆ, ಅದರಲ್ಲೂ ಕೂಡ ಮುಂಬೈಯಲ್ಲಿ ಇವತ್ತು ರೋಹಿತ್ ಶರ್ಮಾ ಮತ್ತೆ ಸೂರ್ಯಕುಮಾರ್ ಲೋಕಲ್ ಬಾಯ್ ಆಗಿರೋದ್ರಿಂದ ಭರ್ಜರಿಯಾಗಿ ಇವತ್ತು ಯಾವ ಕಾರಣಕ್ಕೆ ಅವರು ಆಡಬಹುದು ಅನ್ನುವ ನಿರೀಕ್ಷೆಯಲ್ಲಿ ಇವತ್ತು ಹೋಮ್ ಕ್ರೌಡ್ ಇದೆ. ಒಟ್ಟಾರೆಯಾಗಿ ಇವತ್ತಿನ ಫೀವರ್ ಬಗ್ಗೆ ಸಂಜೆ ಹೇಳೋದಾದ್ರೆ ಹೋಮ್ ಕ್ರೌಡ್ ನ ಅಡ್ವಾಂಟೇಜ್ ನ ಕೆಲವು ತಂಡಗಳು ತೆಗೆದುಕೊಂಡು ವಿನ್ ಆಗಿದ್ದಾವೆ, ಇನ್ನು ಕೆಲವು ಹೋಮ್ ಅಲ್ಲಿ ಗೆದ್ದು ಹೋಮ್ ಇಂದ ಆಚೆ ಹೋಗಿ ಹೀನಾಯವಾಗಿ ಸೋತಿದ್ದಾವೆ. ಮುಂಬೈ ಇವತ್ತು ಅದರ ಅದೇ ರೀತಿಯಾಗಿ ಹೋಮ್ ಕ್ರೌಡ್ ಅಡ್ವಾಂಟೇಜ್ ತಗೊಳ್ಳುತ್ತಾ, ಹಾಗೆಯೇ ಚೆನ್ನೈ ಈಗ ಆಲ್ರೆಡಿ ಭರ್ಜರಿಯಾಗಿ ಹೋಮ್ ಅಲ್ಲಿ ಗೆದ್ದು ಬಂದಿದೆ, ಅದೇ ಫಾರ್ಮ್ ನ ಮುಂದುವರಿಸಬಹುದಾ? ಸೊ ಇಲ್ಲಿ ಟೂರ್ನಿಯ 12ನೇ ಮ್ಯಾಚು ತುಂಬ ಹೈಪ್ ಆಗಿದೆ. ಸೊ ಯಾಕಂತಂದ್ರೆ ಒಂದು 5 ಸಾರಿ ಟ್ರೋಫಿ ಗೆದ್ದಿರೋ ಅಂತಹ ಒಂದು ಟೀಮ್ ಆದ್ರೆ ಇನ್ನೊಂದು 4 ಸಾರಿ. ಸೊ ಇವ್ರದೇನ ಸೇಮ್ ಒಂಥರ ಸ್ಟ್ರಾಂಗೆಸ್ಟ್ ಟೀಮ್ಗಳು ಇವು. ಸೊ ನಮ್ಮ ಬೆಂಗಳೂರು ಯಾವ ರೀತಿ ಸೋತು ಹೊರಗಡೆ ಹೋಗಿ, ಸೊ ಚೆನ್ನೈ ಒಂದು ಒಳ್ಳೆ ಹೈಪ್ ಇಂದ ಬರ್ತಿದೆ, ಒಂದು ಸ್ಟ್ರಾಂಗೆಸ್ಟ್ ಮೈಂಡ್ ಸೆಟ್ ಇಂದ ಬರ್ತಿದೆ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಒಂದು ಒಳ್ಳೆ ಅಂತರದಿಂದ ಗೆದ್ದು ಈಗ ಮುಂಬೈಗೆ ಹೋಗಿ ಅವ್ರಿಗೂ ಒಂದು ಹೋಮ್ ಗ್ರೌಂಡ್, ಅವ್ರಿಗೂ ಚಾನ್ಸಸ್ ಗೆಲ್ಲೋ ಚಾನ್ಸಸ್ ಇದೆ, ಇವ್ರಿಗೂ ಚಾನ್ಸಸ್ ಗೆದ್ದೆ. ಅದೇ ಕಾರಣ ಮುಂಬೈ ಏನು ಅಂತಂದ್ರೆ ನಮ್ಮ ಬೆಂಗಳೂರ ಮೇಲೆ ಸೋತಿರೋದು. ಸೊ ಅವ್ರಿಗೆ ಒಂಥರ ಮೆಂಟಲಿ ಡಿಪ್ರೆಸ್ ಆಗಿರ್ತಾರೆ ಈಗ. ಸೊ ನೆಗೆಟಿವ್ ಥಾಟ್ಸ್ಗೆ ಗುರಿ ಆಗಿರ್ತಾರೆ. ಸೊ ಈಗ ಅವರು ಹೋಮ್ ಗ್ರೌಂಡಲ್ಲಿ ಆಡ್ತಿರೋದ್ರಿಂದ ಸೂರ್ಯಕುಮಾರ್ ಸ್ಕೈ ಅಲ್ಲಿನವರೇ ಆಗಿರೋದ್ರಿಂದ ಸೊ ಅವ್ರಿಗೆ ಒಂಥರ ಪಾಸಿಟಿವ್ ವೈಬ್ಸ್ ಇಂದಾನೆ ಈ ಮ್ಯಾಚ್ ಶುರು ಮಾಡಬಹುದು. ಸೊ ಟಾಸ್ ಯಾರ್ದಾಗುತ್ತೆ ಇವತ್ತಿನ ಮ್ಯಾಚ್ ಅವ್ರಿಗೆ ಒಂಚೂರು ಲಾಭಕರ ಆಗುತ್ತೆ ಅಂತ ನನ್ನ ನಿಜ ಹೇಳಿ ಕೇಳಿ ವೀಕ್ಷಕ. ವಾಂಕೇಡೆ ಅನ್ನೋದು ಬ್ಯಾಟಿಂಗ್ ಪಿಚ್, ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರೋದ್ರಿಂದ ಈಗಾಗ್ಲೇನೆ ಈ ಒಂದು ತಂಡದಲ್ಲಿ ಮುಖಾಮುಖಿ ಆಗಿರುವುದು ಎಷ್ಟೆಷ್ಟು ಬಾರಿ ಅಂತ ನಾನು ಹೇಳ್ಬಿಡ್ತೀನಿ. ಈಗಾಗ್ಲೇನೆ 34 ಬಾರಿ ಎರಡು ತಂಡಗಳು ಸಂಜೆ ಮುಖಾಮುಖಿ ಆಗಿದ್ದಾವೆ. ಆದ್ರೆ ಗೆದ್ದಿರೋದು ಚೆನ್ನೈ 14, ಆದ್ರೆ 20 ಬಾರಿ ಮುಂಬೈ ಗೆದ್ದಿದೆ. ಇನ್ನು ಹೋಮ್ ಕ್ರೌಡಲ್ಲಿ ಈಗಾಗಲೇ ಹೇಳಿದಾಗೆ ಸೂರ್ಯಕುಮಾರ್ ಜೊತೆಗೆ ಮುಂಬೈ ನಾಯಕ ರೋಹಿತ್ ಶರ್ಮಾ ಕೂಡ ಲೋಕಲ್ ಬಾಯ್ ಆಗ್ತಾರೆ. ಇವತ್ತು ಅವರಿಬ್ಬರು ಮಿಂಚಲೇಬೇಕು. ಪಟ್ಟಂತ ನಾನು ಸಿ ಎಸ್ ಕೆ ತಂಡದ ಇವತ್ತಿನ ಪ್ಲೇಯಿಂಗ್ 11 ನಾನು ನೋಡ್ಕೊಂಡು ಬಂದ್ಬಿಡ್ತೀನಿ. ಗ್ರಾಫಿಕ್ಸ್ ನಾವು ತೋರಿಸ್ತೀವಿ ಇವಾಗ. ಯಾಕಂದ್ರೆ ಈ ಆಡುವ 11ರ ಬಳಗ ಕಡೆಯ ಒಂದು ಅಂದ್ರೆ, ಯಾಕಂದ್ರೆ ಹಿಂದಿನ ಪ್ರೀವಿಯಸ್ ಮ್ಯಾಚ್ ಅನ್ನ ಗೆದ್ದಿರೋದ್ರಿಂದ ಯಥಾವತ್ತಾಗಿ ಅದೇ ಇರುತ್ತೆ ಸಿ ಎಸ್ ಕೆ ಮ್ಯಾಚ್. ಹಾಗಾಗಿ ಸಿ ಎಸ್ ಕೆ 11ರ ಬಳಗ ಯಾವ ರೀತಿ ಇರುತ್ತೆ ಅಂತ ನಾನು ನೋಡ್ಬಿಡ್ತೀನಿ. ಸಂಜೆ ಈ 11ರ ಬಳಗ ಬದಲಾವಣೆ ಮಾಡಲ್ಲ ಅನ್ಕೊಂತೀನಲ್ವಾ, ಯಾಕಂದ್ರೆ ಗೆಲುವಿನ ತಂಡ ಅಲ್ವಾ. ಈಗಾಗ್ಲೇನೆ ಉತ್ತಮ ಲಯದಲ್ಲಿದ್ದಾರೆ ಕಾಣುವೆ. ಫಸ್ಟ್ ಮ್ಯಾಚ್ ಕಾಣುವೆ ಆಡಲಿಲ್ಲ ಗುಜರಾತ್ ಮೇಲೆ, ಅದಾದ್ಮೇಲೆ ಮತ್ತು ಅವಕಾಶ ಕೊಟ್ಟಾಗ ಇಬ್ಬರ ಜೋಡಿ ಉತ್ತಮವಾಗಿತ್ತು. ಋತುರಾಜ್ ಗಾಯಕ್ವಾಡ್ ಮೊಯಿನ್ ಅಲ್ಲಿ ಭರ್ಜರಿಯಾಗಿ ಮಿಂಚಿದ್ರು, ಚೆನ್ನೈಯಲ್ಲಿ ಬೌಲಿಂಗ್ ಮಾಡಿದ್ರು, ಆ ಒಂದು ಸ್ಪಿನ್ ಮೋಡಿಯನ್ನು ಬಳಸ್ಕೋತಾರೆ. ಬೆನ್ ಸ್ಟಾಕ್ ಸುದ್ದಿ ಮಾಡಿಲ್ಲ, ಆದರೂ ಕೂಡ ಇವ್ರನ್ನ ಆಡಿಸಬಹುದು. ಜೊತೆಗೆ ಅಂಬಟಿ ರಾಯ್ಡು ಕೂಡ ಸದ್ದು ಮಾಡ್ತಾ ಇಲ್ಲ. ಇನ್ನು ರವೀಂದ್ರ ಜಡೇಜಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದ್ರು, ಬಟ್ ಚೆನ್ನೈಗೆ ಈ ಬಾರಿ ಇನ್ನು ಅವ್ರು ಚಾಪ್ ತೋರಿಸ್ತಾ ಇಲ್ಲ. ಜೊತೆಗೆ ನಾಯಕ ಎಂ ಎಸ್ ಧೋನಿ 2-6 ಹೊಡೆದ್ರು ಚೆನ್ನೈಯಲ್ಲಿ, ಅದಕ್ಕೋಸ್ಕರ ಕಾದು ಕುಳಿತಾ ಇದ್ರು. ಇನ್ನು ದುಬೈ ಕೂಡ ಮಿಡ್ಲ್ ಆರ್ಡರ್ ಅಲ್ಲಿ ಬಿಗ್ ಹಿಟ್ ಮಾಡ್ತಾ ಇದ್ರೆ ಸ್ಫೋಟಕ ಸಿಕ್ಸರ್ ಬರ್ತಾ ಇದೆ. ಇನ್ನು ಮಿಚೆಲ್ ಸ್ಯಾಂಟ್ನರ್ ಬೌಲಿಂಗ್ ಬ್ಯಾಟಿಂಗ್ ನಲ್ಲಿ ಇನ್ನಷ್ಟು ಚಾಪು ಬೇಕು. ಇನ್ನು ಚಹಾರ್ ಇವತ್ತಿನ ಬಳಗದಲ್ಲಿ ಆಡ್ತಾರೆ, ಆದ್ರೂ ಬೌಲಿಂಗ್ ಅಷ್ಟೊಂದು ಕರಾಮತ್ ತೋರಿಸಿಲ್ಲ. ಇನ್ನು ಇನ್ನು ಹಂಗೇಕರ್ ಹೊಸ ಬೌಲರ್, ಇವರೊಂದಿಷ್ಟು ಹೊಸ ರೀತಿಯ ಸ್ಟೈಲ್ ಅನ್ನ ಉಪಯೋಗ ಮಾಡಿ ಒಂದಿಷ್ಟು ಹೆಸರನ್ನ ಮಾಡ್ತಾ ಇದಾರೆ. ಈ 11ರ ಬಳಗ ನಿಮ್ಮ ಪ್ರಕಾರ ಸಂಜೆ ಇದೇ ಆಡಬಹುದು, ಏನಾದ್ರು ಚೇಂಜ್ ಮಾಡೋ ಚಾನ್ಸಸ್ ಇದೆಯಾ? ಸೊ ನನ್ನ ಪ್ರಕಾರ ಸೊ ಲೈನಪ್ ಒಂದು ಚೆನ್ನಾಗಿದೆ ಅವ್ರದ್ದು, ಚೆನ್ನೈ ಅವ್ರದ್ದು. ಸೊ ಲಾಸ್ಟ್ ಟೈಮ್ ಗೆದ್ದಿರೋದ್ರಿಂದ ಸೊ ನನಗೆ ಬೌಲರಲ್ಲಿ ಆರ್ ಎಸ್ ಹಂಗೇಕರ್ ಅವ್ರದ್ದು ಏನಾದರೂ ಒಂದು ಬದಲಾವಣೆ ತರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ನೋಡೋಣ ಅವ್ರು ಬದಲಾಗಿ ಅವ್ರ ಬೌಲರ್ ಯಾರು ರಿಪ್ಲೇಸ್ ಮಾಡ್ತಾರೆ ಅಂತ. ಇಲ್ಲ ಒಂದು ಚೇಂಜ್ ಮಾಡಿದ್ರೆ ಸಂಜಯ್, ದೀಪಕ್ ಚಾರ್ನ ಚೇಂಜ್ ಮಾಡ್ಬೋದು, ಅನುಭವ ಇದೆ ಬಟ್ ವರ್ಕೌಟ್ ಆಗ್ತಿಲ್ಲ. ಹೊಸ ಬೌಲರ್ ಹಂಗೇಕರ್ ಎರಡೂ ಮ್ಯಾಚಲ್ಲೂ ಕೂಡ ಒಳ್ಳೆ ಸ್ಪೆಲ್ ಮಾಡಿದರೆ ಧೋನಿ ಇಂಪ್ರೆಸ್ ಕೂಡ ಆಗಿದ್ದಾರೆ. ಇನ್ನೊಂದು ಕಡೆಗೆ ಧೋನಿ ಮನ ಹೇಳ್ತಾ ಇದ್ರು, ನೀವೇನಾದರೂ
ಇನ್ನೊಂದು ಮ್ಯಾಚ್ ಅಲ್ಲಿ ನಿಧಾನಗತಿಯ ಬೌಲಿಂಗ್ ಅನ್ನು ಏನಾದರೂ ಮಾಡಿದ್ರೆ, ಈ ನೋ ಬಾಲ್ ವೈಡ್ ಹಾಕಿ ನಿಧಾನಗತಿ ಬೌಲಿಂಗ್ ಮಾಡಿದ್ರೆ ಹೊಸ ನಾಯಕನ ಎದುರಲ್ಲಿ ನೀವು ಆಡಬೇಕಾಗತ್ತೆ ಅಂದ್ರೆ, ಯಾಕಂದ್ರೆ ಈ ಬಾರಿ ಐ ಪಿ ಎಲ್ ಇನ್ನೊಂದು ರೂಲ್ಸ್ ಆಡ್ ಮಾಡಿದ್ರೆ ಒಂದು ವೇಳೆ ಲೇಟ್ ಆದ್ರೆ ಎರಡು ಮ್ಯಾಚ್ಗೆ ನಾಯಕನನ್ನ ಸಸ್ಪೆಂಡ್ ಮಾಡ್ತಾರೆ, ಆತ ಯಾವ ಆಟ ಆಡೋಗಿ ಆಗಿಲ್ಲ, ನಾಯಕನಾಗಿಯೂ ಆಡೋಗಿಲ್ಲ, ಪ್ಲೇಯರ್ ಆಗಿಯೂ ಆಡೋಂಗಿಲ್ಲ, ಹಾಗಾಗಿ ಬೇರೆ ಕ್ಯಾಪ್ಟನ್ ಮೇಲೆ ಆಡಬೇಕು ಅನ್ನೋದು. ಇನ್ನೊಂದು ಕಡೆಗೆ ಇವತ್ತು ವಾಂಕೇಡೆಯಲ್ಲಿ ನಿನ್ನೆ ಕೂಡ ವಾಂಕೇಡೆಯ ಕ್ರಿಕೆಟ್ನ ಆ ಒಂದು ಪಿಚ್ನ ಏನು ಕ್ಲಬ್ ಏನು ಹೇಳಿತ್ತು ಅಂತ ಹೇಳಿದ್ರೆ, ಈ ಒಂದು 2011 ಸಂಜೆ ಧೋನಿ ಸಿಕ್ಸ್ ಹೊಡೆದಿದ್ರಲ್ವಾ, ಆ ಸಿಕ್ಸ್ ಹೊಡೆದಿರುವ ಸ್ಥಳದಲ್ಲಿ ಧೋನಿಯದ್ದೊಂದು ಬ್ಯಾಟಿಂಗ್ ಸ್ಟೈಲ್ ಇರುವ ಸ್ಮಾರಕವನ್ನು ನಿರ್ಮಾಣ ಮಾಡಿ ಅದನ್ನು ಧೋನಿ ಒಂದು ಹ್ಯಾಂಡಲ್ಲಿ ಅದನ್ನು ಇವತ್ತು ಉದ್ಘಾಟನೆ ಮಾಡಿಸ್ತೀವಿ ಅಂತ ಹೇಳಿದ್ರು. ಅದು ಕೂಡ ಬಾಲ್ ಎಲ್ಲಿ ಹೋಗಿ ಬಿದ್ದಿದೆ ಅಲ್ಲೇ ಉದ್ಘಾಟನೆ ಮಾಡಿಸ್ತೀವಿ ಅಂದಿದ್ರು. ಮೇ ಬಿ ಅದು ನಡೆದ್ರೆ ಇನ್ನೊಂದಿಷ್ಟು ಧೋನಿಗೆ ಹೆಮ್ಮೆ ಅನ್ಕೋಬೋದಲ್ವ? ಇದೆಲ್ಲ ಫ್ಯಾನ್ಸ್ ಕ್ರೇಜಿನೆಸ್ ಅಂತ ಹೇಳ್ಬೋದು. ಸೊ ಬಾಲ್ ಹೊಡೆದಿರೋ ಜಾಗದಲ್ಲಿ ಒಂದು ಒಂದು ವಾಂಕೇಡೆ ಕ್ರಿಕೆಟ್ ಏನು ಸ್ಟೇಡಿಯಂ ಕ್ಲಬ್ ಇದೆಯಲ್ಲ, ಆ ಒಂದು ಸ್ಟೇಡಿಯಂನವರ ನಿರ್ಧಾರ ಇದು ಫ್ಯಾನ್ಸ್ದೆಲ್ಲ. ಸೊ ಈ ರೀತಿ ಒಂದು ಕ್ರಿಕೆಟಲ್ಲಿ ನೋಡೋದೆಲ್ಲ ತುಂಬ ಖುಷಿ ಆಗುತ್ತೆ. ಅದರಲ್ಲಿ ಒಂದು ಫ್ಯಾನ್ಸ್ ಯಾರಾಗಿರ್ತಾರೋ, ಧೋನಿ ಫ್ಯಾನ್ಸ್ ಯಾರಾಗಿರ್ತಾರೋ, ಅವ್ರಿಗಂತೂ ಇದೊಂಥರ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಎಲ್ಲ ನಮ್ಮ ಬೆಂಗಳೂರಲ್ಲೂ ಒಂದು ಫ್ಯಾನ್ಸ್ ಬೇರೆ ರೀತಿಯೇ ಕ್ರೇಜ್ ನೋಡ್ಬೋದು. ಸೊ ಅಲ್ಲಿ ಖುಷಿ ವಿಚಾರ ಇವತ್ತೇನಾದರೂ ಅದು ಇನಾಗ್ರೇಷನ್ ಆದರೆ ನಿಜ ನಿಜ. ಹಾಗಾದ್ರೆ ವೀಕ್ಷಕರೇ, ನಾವು ಕೇವಲ ಚೆನ್ನೈ ಸೂಪರ್ ಕಿಂಗ್ ಪ್ಲೇಯಿಂಗ್ ಇಲೆವೆನ್ ನೋಡಿದ್ವಿ. ಇವತ್ತು ನಾನು ಮೊದಲೇ ಹೇಳಿದೆ, ಬಲಾಢ್ಯ ತಂಡಗಳೆರಡು ಮದಗಜಗಳ ಕಾದಾಟ ಇರುತ್ತೆ, ಬಲಾಢ್ಯರ ಫೈಟ್ ನೋಡಲಿಕ್ಕೆ ಬಹಳ ಒಂದು ಮಜಾ ಇರುತ್ತೆ. ಹಾಗಿದ್ರೆ 11 ಬಳಗವನ್ನು ಮುಂಬೈ ಸೋತಿರೋದ್ರಿಂದ ಆರ್ ಸಿ ಬಿ ಮೇಲೆ ಹೀನಾಯವಾಗಿ, ಜೊತೆಗೆ ಆ ನೆಟ್ ಪ್ರಾಕ್ಟೀಸನ್ನು ಜಾಸ್ತಿ ಮಾಡಿದ್ದಾರೆ ಈಗಾಗಲೇ, ಯಾಕಂದ್ರೆ 5 ಅವ್ರಿಗೆ ಯಾವುದೇ ಪಂದ್ಯಗಳಿರಲಿಲ್ಲ. ಹಾಗಾಗಿ ಇವತ್ತಿನ ತವರಿನ ಅಡ್ವಾಂಟೇಜನ್ನು ಸಂಪೂರ್ಣವಾಗಿ ಪಡೆದುಕೊಳ್ಬೋದು. ನನಗಸಂತೆ ಹೆಚ್ಚಿನ ಬದಲಾವಣೆ ಏನಿರಲ್ಲ, ಯಾಕಂದರೆ ಒಂದು ಸೋಲಿನಿಂದ ಅಷ್ಟೊಂದು ಹತಾಶರಾಗಲ್ಲ ಅಂತ. ಇವತ್ತಿನ 11 ಬಳಗವನ್ನು ಮೊದಲಿಗೆ ನೋಡ್ಬಿಡೋಣ. ನಾಯಕ ರೋಹಿತ್ ಶರ್ಮಾ ಯಥಾವತ್ ಇರ್ತಾರೆ, ಹಾಗೆಯೇ ರೋಹಿತ್ ಶರ್ಮಾ ಜೊತೆಗೆ ಇಶಾಂತ್ ಕಿಶನ್, ಸೂರ್ಯಕುಮಾರ್ ಯಾದವ್, ಕ್ಯಾಮ್ರೋನ್ ಗ್ರೀನ್, ಹಾಗೆಯೇ ಆರ್ ಸಿ ಬಿ ಮೇಲೆ ಮಿಂಚಿದಂಥ ಆಟಗಾರ ತಿಲಕ್ ವರ್ಮಾ ಇರ್ತಾರೆ, ಡೇವಿಡ್, ಹಾಗೆಯೇ ನೇಹಲ್ ವದೇರಾ ಇರ್ಬೋದು, ಋತಿಕ್ ಶೌಕಿನ್, ಪಿಯೂಷ್ ಚಾವ್ಲಾ, ಆ ಆರ್ಚರ್ ಜೊತೆಗೆ ಅರ್ಷದ್ ಖಾನ್. ಒಂದು ವೇಳೆ ಈ ಇಷ್ಟು ಆಟಗಾರರಲ್ಲಿ ಯಾರು ಬದಲಾವಣೆ ಮಾಡ್ಬೋದಾ, ಅಥವಾ ಇದು ಕಳೆ ಪ್ಲೇ ಏನು ಆರ್ ಸಿ ಬಿ ಮೇಲೆ ಆಡಿತ್ತಲ್ವ ಸಂಜೆ, ಆ ಪ್ಲೇಯಿಂಗ್ ಇಲೆವೆನ್ ಇದು, ಇದು ಏನಾದ್ರು ಬದಲಾವಣೆ ಚಾನ್ಸಸ್ ಇದೆ ಅಥವಾ ಯಥಾವತ್ ಆಡ್ಬೋದಾ ನಿಮ್ಮ ಪ್ರಕಾರ? ನನಗೆ ತಿಳಿದ ಮಟ್ಟಿಗೆ ಬ್ಯಾಟಿಂಗ್ ಲೈನಪ್ ಸ್ಟ್ರಾಂಗೆಸ್ಟ್ ಬ್ಯಾಟಿಂಗ್ ಲೈನಪ್ ಇವ್ರ ಕಡೆ ಇದಾನೆ ಅಂತ ಹೇಳ್ಬೋದು. ಯಾಕಂದ್ರೆ ಅರ್ಷದ್ ಖಾನ್ ಅವ್ರಿಗೂ ಬ್ಯಾಟಿಂಗ್ ಆಡ್ತಾರೆ. ಅರ್ಷದ್ ಖಾನ್ ಲಾಸ್ಟ್ ಟೈಮ್ ಬಂದ್ಬಿಟ್ಟು 9 15 ನಮ್ಮ ಅಂದರೆ ಅವ್ರ ಕಡೆ ಯಾರು ಬ್ಯಾಟಿಂಗ್ ಆಡ್ತಿರ್ಲಿಲ್ಲ ಆ ಟೈಮಲ್ಲಿ. ಇವ್ರ ಕಡೆಯಿಂದ ಇವ್ರ ಬ್ಯಾಟಿಂದ ನಾವು ರನ್ಸ್ ಸ್ಕೋರನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. 15 ಸಹ ಕ್ರೂಷಿಯಲ್ ಕೆಲವೊಂದು ಟೈಮಲ್ಲಿ. ಸೊ ಒಬ್ಬ ಬೌಲರ್ ಬಂದು ಈ ಕೆಲಸ ಮಾಡ್ತಾರೆ ಅಂತಂದರೆ, ಸೊ ಅವ್ರ ಬ್ಯಾಟಿಂಗ್ ಲೈನಪ್ಪು ಪಿಯೂಷ್ ಚಾವ್ಲಾ ಮತ್ತು ಜೋಸೆಫ್ ಆಸ್ರಾ ಅವ್ರು ಬಿಟ್ಟು ಇನ್ನೆಲ್ಲ ಒಂದು ತಂಡದ ಆಟಗಾರರು ಬ್ಯಾಟಿಂಗ್ ಮಾಡ್ತಾರೆ ಅಂತಂದರೆ, ಅವ್ರು ಚೇಸಿಂಗ್ ತೊಗೊಂಡಾಗ ಅವ್ರಿಗೆ ವರ್ಕೌಟ್ ಆಗೋದು ಅಂದರೆ ಅವ್ರದೇ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅದು ಬ್ಯಾಟಿಂಗ್ ಪಿಚ್ ಪ್ಲಸ್, ಸೊ ಎಲ್ಲ ಸಾಧ್ಯತೆಗಳು ಅವ್ರಿಗೆ ಜಾಸ್ತಿ ಇದೆ ಗೆಲುವು ಕಡೆ. ಸೊ ಒಂದು ಟಾಸ್ ಗೆದ್ದು ಏನಾದರೂ ಚೇಸಿಂಗ್ ತೊಗೊಂಡ್ರೆ ಸೊ ಗೆಲ್ಲೋ ಚಾನ್ಸಸ್ ತುಂಬ ಇದೆ ಅಂತಲೇ ಹೇಳ್ಬೋದು. ಸೊ ನನಗೆ ಸೇಮ್ ಟೀಮ್ ಇರಲಿ, ಯಾವುದೇ ಥರ ಚೇಂಜಸ್ ಬೇಡ. ಸೊ ಇದೇ ಟೀಮಲ್ಲಿ ವರ್ಕೌಟ್ ಮಾಡಿ, ಸಿ ಅವ್ರದ್ದು ಸ್ಟ್ರಾಂಗ್ ಟೀಮ್ ಇದೆ. ಸೊ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಅದೊಂದು ಲಯ ಸಿಗಲಿಲ್ಲ ಅಷ್ಟೇ ಗೆಲ್ಲೋ ಒಂದು. ಸೊ ಇಲ್ಲಾಂದ್ರೆ ಅವ್ರ ಸ್ಟ್ರಾಂಗೆಸ್ಟ್ ಟೀಮ್ ಇದೆ, ನೋಡೋಣ ಈ ಮ್ಯಾಚ್ ಏನೋ ಕಮ್ಬ್ಯಾಕ್ ಮಾಡ್ತಾರಾ ಅಂತ. ಒಂದು ಹೋಲಿಕೆ ನೋಡ್ಬೋದು ಸಂಜೆ, ಯಾಕಂದ್ರೆ ಎರಡೂ ತಂಡದಲ್ಲೂ ಕೂಡ ಸ್ಟಾರ್ ಪ್ಲೇಯರ್ಸ್ ಇದ್ದಾರೆ, ಅಂದ್ರೆ ಈಗಾಗಲೇ ಚಾಪು ಮೂಡಿಸಿದೆ. ಒಂದ್ ಕಡೆಗೆ ಹೈಯೆಸ್ಟ್ ಸ್ಕೋರರ್ ಆಗಿದ್ರು ಈ ಆರ್ ಆರ್ ಮ್ಯಾಚ್, ಇವತ್ತಿನ ಏನು ಮಧ್ಯಾಹ್ನ ಮ್ಯಾಚ್ ಇದೆಯಲ್ಲ ಅದು ನಡೆಯಕ್ಕಿಂತ ಮೊದಲೇ ರುದ್ರಾಜ್ ಗಾಯಕ್ವಾಡ್ 152 ಅಂದ್ರೆ 50.67 ಅವರೇಜ್ ಅಲ್ಲಿ ಅವರೇ ಹೈಯೆಸ್ಟ್ ಸ್ಕೋರರ್ ಆಗಿದ್ರು. ಬಟ್ ಈಗ ಬಟ್ಲರ್ ಇವತ್ತು ಮತ್ತೆ ಅಗೇನ್ 50 ಇರೋದ್ರಿಂದ 149 ಅಂದ್ರೆ 74.50 ಅವರೇಜ್ ಅಲ್ಲಿ ಈಗ ಹೈಯೆಸ್ಟ್ ಸ್ಕೋರರ್ ಆಗಿ ಇವರಿದ್ದಾರೆ, ಯಾಕಂದ್ರೆ ಬಟ್ಲರ್. ನಾವು ಅದನ್ನ ಜೊತೆಗೆ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇರೋದು ಋತುರಾಜ್ ಗಾಯಕ್ವಾಡ್, ಜೊತೆಗೆ ನಮಗೆ ಋತುರಾಜ್ ಗಾಯಕ್ವಾಡ್ಗೆ ತಿಲಕ್ ವರ್ಮಾ ಅಲ್ಲಿ ಟಕ್ಕರ್ ಕೊಡ್ತಿರೋ ಒಳ್ಳೆ ಫಾರ್ಮ್ ಅಲ್ಲಿದ್ದಾರೆ. 84 ಆರ್ ಸಿ ಬಿ ಮೇಲೆ ಜಸ್ಟ್ 46 ಬಾಲಿಗೆ 9-4, 4-6 ಬಾರಿಸಿದ್ರು. ಇವರಿಬ್ರು ಕೂಡ ಎಷ್ಟು ಮಟ್ಟಿಗೆ ಎರಡು ತಂಡಕ್ಕೆ ಪ್ಲಸ್ ಆಗ್ಬೋದು? ನನಗೆ ಗೊತ್ತಿರೋ ರೋಹಿತ್ ಶರ್ಮಾ ಮತ್ತು ಇಶಾನ್ ಕಿಶನ್ ಬ್ಯಾಟಿಂದ ಸ್ಕೋರ್ ಬರಬೇಕು ನನಗೆ. ಯಾಕಂತಂದರೆ ಒಂದು ಸ್ಟಾರ್ಟಿಂಗಲ್ಲಿ ಬಂದುಬಿಟ್ರೆ ಒಂದು ಓಪನಿಂಗಲ್ಲಿ ಸ್ಕೋರ್ ಬಂದಾಗ ಒಂದು ಪ್ಲೇ ಏನದು ಪವರ್ ಪ್ಲೇನಲ್ಲಿ ಸ್ಕೋರ್ ಬಂದಾಗ ಮುಂದೆ ಬರೆದಂತಹ ಮಿಡ್ಲ್ ಆರ್ಡರ್ಸ್ಗೆ ಹೆಲ್ಪ್ ಆಗುತ್ತೆ ಅದು. ಸೊ ಅಂದರೆ ಫಾಸ್ಟಾಗಿ ಆಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಲಾಸ್ಟ್ ಟೈಮ್ ಏನು ಮಾಡಿದ್ರು, ಇವರಿಬ್ಬರು ಅಂದರೆ 3 ಅಲ್ಲೇ ಹೋಗ್ಬಿಡ್ತು, ಪವರ್ ಪ್ಲೇನಲ್ಲೇ ಹೋಗ್ಬಿಡ್ತು. ಸೊ ಅವ್ರು ಇನ್ನೂ ನೋಡ್ಕೊಂಡು ಆಡಬೇಕು. ಇಶಾನ್ ಕಿಶನ್ ಒಂದು ಸರಿ ಸ್ಟಾರ್ಟ್ ಮಾಡಿದ್ರೆ 4 ಹೊಡೆಯೋದಕ್ಕೆ ಕೆಳಗಡೆ ಹೋಗ್ತಾನೆ ಇರುತ್ತೆ 4. ಸೊ ರೋಹಿತ್ ಶರ್ಮಾ ಏನಾದರೂ ಬಾರಿಸೋದಕ್ಕೆ ಶುರು ಮಾಡಿದ್ರೆ ಸೊ ಅವ್ರ ಬ್ಯಾಟಿಂದನೂ ಒಳ್ಳೆ ಸ್ಕೋರ್ ನೋಡ್ಬೋದು. ಸೊ ಅವ್ರ ಕಡೆಯಿಂದ ಇನ್ನು ತಿಲಕ್ ವರ್ಮಾ ಏನಾದರೂ ಅವ್ರಿಗೆ ಸಾಥ್ ಕೊಟ್ಟಾಗ ಅವ್ರ ಸ್ಕೋರ್ ಬಿಗ್ ಸ್ಕೋರನ್ನೇ ನಾವು ನೋಡ್ಬೋದು ಸ್ಕ್ರೀನ್ ಮೇಲೆ.
ಅಂತ ಹೇಳ್ತೇನೆ. ಇನ್ನೊಂದು ಕಡೆಗೆ ನಮಗೆ ಟಿ ಟ್ವೆಂಟಿಯಲ್ಲಿ ಈ ಬಾರಿ ವರ್ಷದ ಶ್ರೇಷ್ಠ ಕ್ರಿಕೆಟಿಗ ಅಥವಾ ಹೈಯೆಸ್ಟ್ ಟಿ ಟ್ವೆಂಟಿಯಲ್ಲಿ ರೆಕಾರ್ಡ್ ಅನ್ನೇ ಮಾಡಿದ್ರು. ನಂಬರ್ ಒನ್ ಸ್ಥಾನವನ್ನು ಪಾಕಿಸ್ತಾನದ ಇಬ್ಬರು ಆಟಗಾರರು ಫಿಕ್ಸ್ ಆಗಿ ಇಟ್ಕೊಂಡಿದ್ರು, ಬಾಬರ್ ಅಜಾಮ್ ಜೊತೆಗೆ ರಿಜ್ವಾನ್. ಅದರಿಂದ ಸಂಪೂರ್ಣವಾಗಿ ಕಿತ್ಕೊಂಡಿದ್ದು ಸೂರ್ಯಕುಮಾರ್ ಯಾದವ್ ಐ ಸಿ ಸಿ ರ್ಯಾಂಕಿಂಗ್ ಅನ್ನ ಟಿ ಟ್ವೆಂಟಿಲಿ. ಅದಾದ್ಮೇಲೆ ಒನ್ ಡೇ ಚಾನ್ಸ್ ಕೊಟ್ಟಾಗ ಸ್ವಲ್ಪ ಫ್ಲಾಪ್ ಆಯಿತು. ಅದಕ್ಕೆ ಟಿ ಟ್ವೆಂಟಿ ಅಂದರೆ ಅವ್ರದೇ ಒಂದು ಲಯ ಕಂಡುಕೊಳ್ಳಲಿಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಅಂದ್ಕೊಂಡಿವಿ. ಇವತ್ತು ಮೊದಲನೇ ಮ್ಯಾಚಲ್ಲಿ ಆರ್ ಸಿ ಬಿ ಮೇಲೆ ಅಂಥದ್ದೇನು ಕಾಣಿಸ್ಲಿಗ್ಲಿಲ್ಲ. ಇವತ್ತು ಲೋಕಲ್ ಬಾಯ್ ಬೇರೆ, ಎಷ್ಟರ ಮಟ್ಟಿಗೆ ಅವ್ರ ಇಂಪ್ಯಾಕ್ಟ್ ಆಗ್ಬೋದು ಮುಂಬೈಗೆ? ಸೊ ಅವರು ನೆಕ್ಸ್ಟ್ ಮ್ಯಾಚ್ ಆಡಬೇಕಾ ಇಲ್ವಾ? ಯಾಕಂತಂದ್ರೆ ಓ ಡಿ ಐಲ್ಲೂ ಒಂದು ಮೂರು ಸಾರಿ ಡಕ್ಔಟ್ ಆಗಿ ಗೋಲ್ಡನ್ ಡಕ್ಔಟ್ ಆಗಿ ಮತ್ತೆ ಇಲ್ಲಿ ಬಂದು ಸೇಮ್ ಅದೇ ಫಾರ್ಮನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ಅಟ್ಲೀಸ್ಟ್ ಈ ಮ್ಯಾಚ್ ಆದ್ರೂ ನಾನು ಇನ್ನೂ ಸ್ಟ್ರಾಂಗ್ ಆಗಿದ್ದೀನಿ, ನನಗೆ ನನ್ನ ಆಡಬಲ್ಲೆ, ನಾನು ಟಿ ಟ್ವೆಂಟಿ ಪ್ಲೇಯರು. ಸೊ 360 ಡಿಗ್ರಿಯಲ್ಲಿ ಹೊಡೆಯೋಂಥ ಪ್ಲೇಯರು ಈ ರೀತಿ ಡಲ್ ಆಗಿಬಿಟ್ರೆ ಒಂದು ಏನಾದ್ರು ಎಂಟರ್ಟೈನ್ಮೆಂಟು ಮತ್ತು ಆ ಟೀಮ್ಗೆ ಒಂದು ಲಾಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅವ್ರು ಕಂಬ್ಯಾಕ್ ಬರಬೇಕು. ಸೊ ನಾವು ಅಪೋಸಿಟ್ ಟೀಮ್ ಅಂತಲ್ಲ, ನಮ್ಮ ಇಂಡಿಯನ್ ಪ್ಲೇಯರ್ ಆಗಿ ಅವ್ರು ಕಂಬ್ಯಾಕ್ ಬರಬೇಕು. ಯಾಕಂದರೆ ಅವ್ರ ಬ್ಯಾಟಿಂದ ಸ್ಕೋರ್ ಬರ್ತಿದ್ರೆ ನಮಗೊಂಥರ ಎಂಟರ್ಟೈನ್ಮೆಂಟ್ ಫ್ಯಾನ್ಸ್ಗೆ. ಅವ್ರದೇ ಟೀಮ್ ಅಂತಲ್ಲ, ಬೇರೆ ಎಲ್ಲ ಟೀಮ್ವರೆಗೂ ಒಂಥರ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ನಮಗೆ ಅವ್ರು ಕಂಬ್ಯಾಕ್ ಮಾಡಬೇಕು. ಸೊ ಸೂರ್ಯಕುಮಾರ್ ಇವತ್ತು ಒಳ್ಳೆ ಚಾನ್ಸಸ್ ಹೋಮ್ ಗ್ರೌಂಡಲ್ಲಿ, ಅವ್ರದೇ ಆದಂಥ ಹೋಮ್ ಗ್ರೌಂಡಲ್ಲಿ ಬ್ಯಾಟಿಂದ ಸ್ಕೋರ್ ಬಂದಾಗ ಖುಷಿ ಆಗುತ್ತೆ. ನಿಜ. ಇನ್ನೊಂದು ಕಡೆಗೆ ಸಂಜಯ್, ಒಂದು ಮುಂಬೈ ತಂಡ ಅಂದರೆ ಲೋ ಆರ್ಡ್ರಲ್ಲಿ ಕಿರಣ್ ಪೊಲಾರ್ಡ್ ಸೇರಿದಂತೆ ಹಲವು ಆಟಗಾರರು, ಪಾಂಡ್ಯ ಬ್ರದರ್ಸ್ ಇದ್ರು, ಅವರು ಮಿಂಚು ಮೆರಿತಾ ಇದ್ರು. ಆದರೆ ಅದಾದ್ಮೇಲೆ ರಿಪ್ಲೇಸ್ ಮಾಡಿರೋ ಆಟಗಾರರು ಕ್ಲಿಕ್ ಆಗ್ತಿಲ್ಲ ಅಲ್ಲ. ಕಳೆದ ಬಾರಿ ಸ್ಯಾಮ್ಸನ್ ರಿಪ್ಲೇಸ್ ಮಾಡಿದ್ರು ವರ್ಕ್ ಆಗಲಿಲ್ಲ. ಈ ಬಾರಿ ಆ ಒಂದು ಕ್ಯಾಮ್ರೋನ್ ಗ್ರೀನ್ ಮತ್ತು ಡೇವಿಡ್ ಇದ್ದಾರೆ. ಈ ಇಬ್ಬರು ಆಟಗಾರರು ಕೂಡ ಆಸ್ಟ್ರೇಲಿಯನ್ ಆಟಗಾರರು ಈ ಬಾರಿ ಐ ಪಿ ಎಲ್ ಅಲ್ಲಿ ಆರಂಭಿಕ ಪಂದ್ಯಗಳಲ್ಲಂತೂ ಸದ್ದು ಮಾಡಿಲ್ಲ. ಈ ಮುಂಬೈಗೂ ಕೂಡ ಇಬ್ಬರು ಆಟಗಾರರು ಆಡಲೇಬೇಕು. ಆರ್ ಸಿ ಬಿ ಮೇಲೆ ಇವರು ಇಬ್ಬರು ಆಡಲಿಲ್ಲ, ಭಾಳ ಹೋಪ್ ಇಟ್ಕೊಂಡಿದ್ರು. ಈ ಸ್ಟಾರ್ ಪ್ಲೇಯರ್ ಮಧ್ಯಮ ಕ್ರಮಾಂಕದಲ್ಲಿ ಎಷ್ಟು ಮಟ್ಟಿನ ಪಾತ್ರ ವಹಿಸಲೇಬೇಕಾಗತ್ತೆ ಇವತ್ತು. ಸೊ ಟೀಮ್ ಡೇವಿಡ್ ಅವ್ರ ಹೈಟು, ಅವ್ರ ಫಿಸಿಕ್ ಎಲ್ಲ ನೋಡ್ತಾ ಇದ್ರೆ ನಮ್ಮ ಕಿರಣ್ ಪೊಲಾರ್ಡ್, ಸೊ ಕಿರಣ್ ಪೊಲಾರ್ಡ್ ಒಂದು ಕ್ಯಾರಬಿಯನ್ ಐ ಮೀನ್ ವೆಸ್ಟ್ ಇಂಡೀಸ್ ಆಗಿರೋದು ಕಪ್ಪು ಕಾಣಿಸ್ತಾರೆ, ಇವ್ರು ಬೆಳ್ಳ ಕಾಣಿಸ್ತಾರೆ. ಬಿಟ್ಟರೆ ಇನ್ಯಾವುದೇ ಥರದ ಚೇಂಜಸ್ ಇಲ್ಲ, ಅದೇ ಬಲ, ಅದೇ ಒಂದು ಹುಮ್ಮಸ್ಸು. ಅವರು ಬ್ಯಾಟ್ ಹಿಡ್ಕೊಂಬಂದಾಗ ಬ್ಯಾಟ್ ಒಳ್ಳೆ ಪೆನ್ ಕಾಣ್ದಂಗೆ ಕಾಣುತ್ತೆ ಅವ್ರಿಗೆ. ಸೊ ಸೇಮ್ ಹೈಟ್, ಸೊ ಒಂದು ಸಾರಿ ಸ್ಟಾರ್ಟ್ ಮಾಡಿದ್ರೆ ಅವ್ರ ಬ್ಯಾಟಿಂದ ಸ್ಕೋರ್ ಬರೋದಕ್ಕೆ. ಸೊ ಅವ್ರ ಕಡೆಯಿಂದನೂ ನಾವು ಒಳ್ಳೆ ಸ್ಕೋರ್ ನೋಡ್ಬೋದು. ಸೊ ಅವ್ರ ಬದಲಾಗಿ ನೇಹಲ್ ವದೇರ, ಅವರು ಲಾಸ್ಟ್ ಟೈಮ್ ನಮ್ಮ ಬೆಂಗಳೂರು ಮೇಲೆ ಚೆನ್ನಾಗಿ ಆಡಿದ್ದಾರೆ. ಸೊ 13 ಬಾಲ್ಗೆ 21 ಅಂತಂದ್ರೆ ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅವ್ರ ಬ್ಯಾಟಿಂದನೂ ಸ್ಕೋರನ್ನು. ಸೊ ನೋಡೋಣ, ಅವರು ಮಿಡಲ್ ಆರ್ಡರಲ್ಲಿ ಒಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ, ಚೆನ್ನೈ ಮೇಲೆ ಅವರು ವರ್ಕೌಟ್ ಆಗುತ್ತಾ ಅಂತ ಅಂದ್ಬಿಟ್ಟು ಈ ಮ್ಯಾಚ್ ನೋಡಬೇಕಾಗುತ್ತೆ. ಇನ್ನೊಂದು ಕಡೆಗೆ ಹಾಲಿ ಟೀಮ್ ಇಂಡಿಯಾ ನಾಯಕ, ಇನ್ನು ಮಾಜಿ ಸಾಕಷ್ಟು ಐ ಸಿ ಸಿ ಟ್ರೋಫಿಗಳನ್ನು ಎತ್ತಿದ್ದು, ಹಾಗೇ ಐ ಪಿ ಎಲ್ ಅಲ್ಲೂ ಕೂಡ 4 ಬಾರಿ ಟ್ರೋಫಿ ಎತ್ತಿದ್ದಾರೆ. ಇವರಿಬ್ಬರು ಚಾಣಾಕ್ಷ ನಾಯಕರು ಅಂತ ಹೇಳಿದ್ರೆ, ಇವತ್ತು ನಾಯಕತ್ವದ ಕ್ವಾಲಿಟೀಸ್ಗಳು ಇಬ್ಬರು ನಾಯಕರು ಸೇರ್ಕೊಳ್ಳೋದ್ರಿಂದ ಎರಡೂ ತಂಡಕ್ಕೆ ಎಷ್ಟು ಮಟ್ಟಿನ ಪ್ಲಸ್ ಮತ್ತು ಮೈನಸ್ ಆಗ್ಬೋದು? ಸೊ ಇವ್ರ ನಾಯಕತ್ವದಲ್ಲಿ ಇವರು ಆಡಿದ್ದಾರೆ, ರೋಹಿತ್ ಶರ್ಮಾ, ಅಂದರೆ ಧೋನಿ ಅವ್ರ ನಾಯಕತ್ವದಲ್ಲಿ ರೋಹಿತ್ ಶರ್ಮಾ ಆಡಿದ್ದಾರೆ. ಅವ್ರ ಸ್ಟ್ರಾಟಜೀಸ್ ಎಲ್ಲ ಗೊತ್ತಿರುತ್ತೆ. ಸೊ ಟಿ ಟ್ವೆಂಟಿನೂ ಆಡಿದ್ದಾರೆ, ಸೊ ಅವ್ರ ಸ್ಟ್ರಾಟಜೀಸ್ ಎಲ್ಲ ಗೊತ್ತಿರುತ್ತೆ. ಸೊ ರೋಹಿತ್ ಶರ್ಮಾ ಅವ್ರ ಇದರಲ್ಲಿ ಇವರು ಆಡಿಲ್ಲ. ಸೊ ಹಾಗಾಗಿ ಯಾವತ್ತೂ ಸೇಮ್ ಟೀಮಲ್ಲಿ ಆಡಿಲ್ಲ ಧೋನಿ, ರೋಹಿತ್ ಶರ್ಮಾ ಟೀಮಲ್ಲಿ. ಸೊ ಯಾವಾಗಲೂ ಸರ್ಪ್ರೈಸ್ ಆಗ ಇರುತ್ತೆ ಅವ್ರಿಗೆ. ಸೊ ಅದಕ್ಕೇ ಅವ್ರ ಮ್ಯಾಚ್ ಡಿಫ್ರೆನ್ಸ್ ಅಷ್ಟಿರೋದು. ಇವ್ರು ಕಡಿಮೆ ಗೆದ್ದಿರು 24 ಮ್ಯಾಚ್ 34 ಮ್ಯಾಚಲ್ಲಿ ಇವ್ರದೇ ತುಂಬ ಹೈಯೆಸ್ಟ್ ಇರೋದು, ಗೆದ್ದಿರೋ ವಿನ್ನಿಂಗ್ ಪರ್ಸೆಂಟೇಜ್ ಜಾಸ್ತಿ ಇರೋದು ಮುಂಬೈ ಇಂಡಿಯನ್ಸ್. ಸೊ ಹಾಗಾಗಿ ಚೆನ್ನೈಗೆ ಒಂಚೂರು ಹೊಡ್ತಾನೆ ಅಂತಲೇ ಹೇಳ್ಬೋದು, ಹೋಮ್ ಗ್ರೌಂಡ್ ಆಗಿರೋದ್ರಿಂದ. ಸೊ ಈ ರೀತಿ ಫ್ಯಾನ್ಸ್ ಕ್ರೇಜ್ ಜಾಸ್ತಿ ಇರೋದು, ಯಾವತ್ತೂ ಅಷ್ಟೇ ಫ್ಯಾನ್ಸ್ ಕಡೆಯಿಂದ ಒಂದು ಆ ಕ್ರೇಜಿ ಆ ವಾಯ್ಸ್ ಬರ್ತಾ ಇದ್ದಾಗ ಸೊ ಬಾಲ್ ಹಾಕೋದಕ್ಕೆ ಅದು ಎನರ್ಜಿ ಕಳ್ಕೊಳ್ಳೋದಿಲ್ಲ. ಸೊ ನಮ್ಮ ಬೆಂಗಳೂರಲ್ಲಿ ಆಗಿದೆ ಅದೇ ಪ್ರತಿಯೊಂದು, ಅಂದರೆ ಮ್ಯಾಚ್ ಸ್ಟಾರ್ಟ್ ಆಗಿದ್ದು 7:30 ತನಕನು ಅದೇ ವಾಯ್ಸ್ ಅದೇ ಹುಮ್ಮಸ್ಸಿತ್ತು. ಸೊ ಅದಕ್ಕಾಗಿನೇ ಅವರು 16.2 ಓವರಲ್ಲೇ ಮುಗಿಸಿ ಬ್ಯಾಟ್ ಎಲ್ಲ ಕೆಳಗಡೆ ಇಟ್ಟರು. ಸೊ ಮುಂಬೈ ಇಂಡಿಯನ್ಸ್ಗೆ ಇದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಕ್ಯಾಪ್ಟನ್ ವೈಸ್ ಅಂತ ಬಂದಾಗ ಸೊ ಧೋನಿದ ಅವ್ರದೇ ಆದಂಥ ಸ್ಟ್ರಾಟಜೀಸ್ ಇದ್ದಾವೆ. ಸೊ ಯಾವ ಅಂದರೆ ಪ್ರೆಸೆನ್ಸ್ ಆಫ್ ಟೈಮಲ್ಲಿ ಯೋಚನೆ ಮಾಡ್ತಾರೆ ಅವರು, ಆ ಮೂಮೆಂಟಲ್ಲಿ ಏನು ಮಾಡಬೇಕು ಏನು ಮಾಡಬೇಕು. ಸೊ ಈ ವಿಚಾರದಲ್ಲಿ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಆದಂಥ ರೋಹಿತ್ ಶರ್ಮಾ ಸ್ವಲ್ಪ ಇನ್ನೂ ಎಕ್ಸ್ಪೀರಿಯನ್ಸ್, ಅವರು ಇದೆ ತುಂಬ ಟ್ರೋಫೀಸ್ ಅವ್ರಿಗೆ ಗೆದ್ದುಕೊಟ್ಟಿದ್ದಾರೆ. ಆದರೆ ಧೋನಿ ಕಂಪೇರ್ ಮಾಡಿದಾಗ ಅವ್ರದ್ದು ತುಂಬ ತಲೆ ಸ್ವಲ್ಪ ಡೌನ್ ಇದೆ. ಇನ್ನೊಂದು ಕಡೆಗೆ ಅತಿಯಾದ ಆತ್ಮವಿಶ್ವಾಸ ಹೋಮ್ ಕ್ರೌಡ್ ಸಿಗುತ್ತೆ ಅಂದ್ಕೊಂಡ್ರು ಲಾಸ್ ಆಗುತ್ತೆ. ಯಾಕಂದರೆ ಮೊನ್ನೆ ಇದೇ ಆರ್ ತಂಡ ಪಂಜಾಬ್ ಮೇಲೂ ಅಷ್ಟೇ ಹೋಮ್ ಕ್ರೌಡಲ್ಲಿ ಗೆದ್ದು ಬಿಡ್ತೀನಿ ಅನ್ನೋಂಗಿತ್ತು, ಆದರೆ ಗುವಾಹಟಿಯಲ್ಲಿ ಸೋಲಾಯಿತು, ಪಂಜಾಬ್ ಗೆದ್ದುಬಿಟ್ರು. ಅದೇ ನಿಟ್ಟಿನಲ್ಲಿ ನೋಡೋದಾದ್ರೆ ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಸಂಜೆ 9 ಜನ ಪ್ಲೇಯರ್ವರೆಗೂ ಬ್ಯಾಟಿಂಗ್ ಆಲ್ರೌಂಡರ್ ಇದ್ದಾರೆ. ನೀವು ನೋಡಿ ಚಹಾರ್ವರೆಗೂ ಕೂಡ ಬೆಸ್ಟ್ ಆಲ್ರೌಂಡರೇ ನಿಮಗೆ, ಮೊಯಿನ್ ಅಲಿ, ಬೆನ್ ಸ್ಟೋಕ್, ಗಂಬಟ್ಟಿ ರಾಯ್ಡು, ರವೀಂದ್ರ ಜಡೇಜಾ, ಹಾಗೆ ಎಂ ಎಸ್ ಧೋನಿ, ದುಬೈ, ಮಿಚೆಲ್ ಸ್ಯಾಂಟ್ನರ್ ವರೆಗೂ ಕೂಡ ಬ್ಯಾಟ್ಸ್ಮೆನು. ಇಷ್ಟೂ ಜನ ಬ್ಯಾಟ್ಸ್ಮನ್ ಇರೋರು ಅಷ್ಟು ಸುಲಭದ ತುತ್ತಾಗ್ತಾರೆ ಇವತ್ತು ಹೋಮ್ ಗ್ರೌಂಡ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮುಂಬೈಗೆ. ಆ್ಯಕ್ಚುಲಿ ಮುಂಬೈಲಿ ಕಾಡ್ತಿರೋದು ಒಂದೇ ಒಂದು ಪ್ರಶ್ನೆ ಏನು ಅಂತಂದರೆ ಬೌಲರ್ಸ್, ಅಲ್ಲಿ ಸ್ವಲ್ಪ ಬೌಲರ್ಸ್ ಕಳಪೆ ಇದೆ. ಸೊ ಆರ್ಚರ್ ಇರ್ಬೋದು, ಬಟ್ ಅವ್ರದ್ದು ಲಾಸ್ಟ್ ಟೈಮ್ ನೋಡಿದ್ದೀವಿ ಅಂದರೆ ಅವರು ಒಂದು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು, ಅದು ರೀಚ್ ಆಗಿಲ್ಲ.
ಸೊ ಕೊಹ್ಲಿ ಅದು ಹೆಂಗೆ ಬೇಕ ಹಂಗೆ ಹೊಡೆದು ಬಿಟ್ರು. ಸೊ ಹಾಗಾಗಿ ಅಲ್ಲೇ ಎಲ್ಲ ಟೀಮ್ ಪ್ಲೇಯರ್ಸು ಬೇರೆ ಆಪೋಸಿಟ್ ಟೀಮ್ ಪ್ಲೇಯರ್ಸು, ಸೊ ನಾವು ಹೊಡಿತೀವಿ ಇವ್ರಿಗೆ, ನಾವು ಹೊಡಿತೀವಿ ಅಂದ್ಕೊಂಡು ಬಂದು ಅದೇ ಒಂದು ಅದೇ ಜೋಸ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಒಂದ್ ಕಡೆ ಇವರು ಬುಮ್ರಾ ಅನುಪಸ್ಥಿತಿ ಬಹಳ ದೊಡ್ಡ ಹೊಡ್ತಾ ಅಲ್ವಾ ಅವ್ರಿಗೆ ಇದ್ದಿದ್ದೆ ಅದು. ಸೊ ಒಂದು ಅಂದ್ರೆ ಬ್ರೇಕ್ ಥ್ರೂ ತಂದ್ಕೊಡ್ತಾ ಇದ್ದಿದ್ದೆ ನಮ್ಮ ಬುಮ್ರಾ ಅವರು. ಸೊ ಆ ಸ್ಥಾನ ಇನ್ನು ಯಾರು ತುಂಬಿಲ್ಲ, ಅದಕ್ಕಾಗಿ ಬೌಲಿಂಗ್ ಒಂದು ಸ್ಟ್ಯಾಂಡ್ ಅಲ್ಲಿ ತುಂಬಾ ಕಳಪೆ ಅಂತ ನಾನು ಹೇಳ್ತೇನೆ. ಓಕೆ ಓಕೆ, ನೀವು ಹೇಳ್ತಾ ಇರೋದು 100% ರೈಟ್. ಯಾಕಂದ್ರೆ ಒಂದಿಷ್ಟು ಎರಡೂ ತಂಡದಲ್ಲೂ ಸ್ಟಾರ್ ಪ್ಲೇಯರ್ ಇದಾರಪ್ಪ ಸಂಜಯ್. ಆ ಸ್ಟಾರ್ ಪ್ಲೇಯರ್ ಏನಾದ್ರೂ ಆಡಿದ್ರೆ ಆ ತಂಡದ, ನೀವು ಹೇಳಿದಾಗೆ ಪೊಲಾರ್ಡ್ ಅಷ್ಟೇ ಇಲ್ಲಿ, ಯಾಕೆಂದ್ರೆ ಟೀಮ್ ಡೇವಿಡ್ ಇದಾರೆ ಒಂದ್ ಕಡೆಗೆ, ಆ ಕಡೆ ಕ್ಯಾಮರನ್ ಗ್ರೀನ್ ಕೂಡ ಅಷ್ಟೇನೆ ಒಳ್ಳೆ ಬೆಸ್ಟ್ ಆಲ್ರೌಂಡರ್ ನಾವು ಆಸ್ಟ್ರೇಲಿಯಾದಲ್ಲಿ ನೋಡಿದ್ದೇವೆ. ಅದಾಗಿಯೂ ಕೂಡ ಇವತ್ತು ನಾನು ಮುಂಬೈಯಲ್ಲಿ ಕೆಲ ಸ್ಟಾರ್ ಆಟಗಾರ ಅಂದ್ರೆ ಗೇಮ್ ಚೇಂಜಿಂಗ್ ಪ್ಲೇಯರ್ಸ್, ತಂಡ ಒಂದ್ ವೇಳೆ ಸಂದಿಗ್ಧ ಸ್ಥಿತಿ ಬಂತು ಅಥವಾ ತಂಡಕ್ಕೆ ಈ ಒಬ್ಬ ಆಟಗಾರ ಆಡಿದ್ರೆ ಸ್ಕೋರೇ ಏನೋ ಯದ್ವತದ್ವ ಆಗ್ಬಿಡುತ್ತೆ ಅನ್ನೋ ಸಿಮೆಟಿಕ್ ಚೇಂಜಸ್ ಇನ್ನು ಬೌಲಿಂಗ್ ಅಲ್ಲೂ ಕೂಡ ಅಷ್ಟೇ ಇಂಪ್ಯಾಕ್ಟ್ ಆಗ್ತಾರೆ. ಇಂತಹ ಆಟಗಾರರನ್ನ ಆಯ್ಕೆ ಮಾಡಿದ್ವಿ. ನೀವು ಕೂಡ ವೀಕ್ಷಕರು ಇವರು ಅಲ್ಲ ಅನ್ಸಿದ್ರೆ ಕಾಮೆಂಟ್ ಕೂಡ ಮಾಡಬಹುದು, ಬೇರೆ ಆಟಗಾರ ಹೆಸರನ್ನು ಕೂಡ ಹೇಳ್ಬೋದು. ಈಗ ಮುಂಬೈನ ಸ್ಟಾರ್ ಆಲ್ರೌಂಡರ್ಸ್ ಅಂತ ಹೇಳ್ಬೋದು, ಜೊತೆಗೆ ನಾನು ಇವರನ್ನ ಗೇಮ್ ಚೇಂಜಿಂಗ್ ಪ್ಲೇಯರ್ಸ್ ಅಂತ ಕರಿತೀವಿ. ಸಂಜೆ ನೀವೇನು ಹೇಳ್ತೀರಾ, ಈ ಆಟಗಾರರು ಮುಂಬೈಗೆ ನನ್ನ ಪ್ರಕಾರ ಗೇಮ್ ಚೇಂಜಿಂಗ್ ಪ್ಲೇಯರ್ಸ್ ಅನ್ಸುತ್ತೆ. ಯಾಕಂದ್ರೆ ಒಂದ್ ಕಡೆಗೆ ಸೂರ್ಯ, ರೋಹಿತ್ ಶರ್ಮಾ ಲೋಕಲ್ ಬಾಯ್ ಆದ್ರೆ ಇನ್ನೊಂದ್ ಕಡೆಗೆ ನಮ್ಗೆ ತಿಲಕ್ ವರ್ಮಾ ಈಗ ಆಲ್ರೆಡಿ ಬಿಗ್ ಫಾರ್ಮ್ ಅಲ್ಲಿ ಇದಾರೆ. ಗೇಮ್ ಚೇಂಜಿಂಗ್ ನ RCB ಮೇಲೆ ಕೂಡ ಮಾಡಿದ್ರೆ ಒಂದ್ 130 ಕಾಲ್ ಔಟ್ ಆಗ್ತಾರೆ ಅನ್ನೋ ಪಂದ್ಯವನ್ನ ಅಷ್ಟು ದೊಡ್ಡ ಮೊತ್ತಕ್ಕೆ ಕಲೆ ಹಾಕಕ್ ಹೋಗಿದ್ದು ಇವರೇ ಕಾರಣ. ಇನ್ನ ಅರ್ಚರ್ನ ಸುಲಭಕ್ಕೆ ನಾವು ಅಲ್ಲಗಳೇಕಾಗಲ್ಲ, ಬೌಲಿಂಗ್ ಅಲ್ಲಿ ಅವರು ಕೂಡ ಕಮಾಲ್ ಮಾಡಬಹುದು. ನನಗನ್ಸುತ್ತೆ ಇವರು ಗೇಮ್ ಚೇಂಜಿಂಗ್ ಪ್ಲೇಯರ್ ಅಂತ ನೀವೇನಂತೀರ? ಸೊ ಈ ಗೇಮ್ ಚೇಂಜ್ ನಾಲ್ಕು ಜನದಲ್ಲಿ, ಸೊ ರೋಹಿತ್ ಶರ್ಮಾ ಮತ್ತೆ ಸೂರ್ಯಕುಮಾರ್ ಯಾದವ್ ಮತ್ತೆ ಜೋಸೆಫ್ ಆಸ್ಟ್ರಾ ಇವರು ಔಟ್ ಆಫ್ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ನಾಲ್ಕು ಅಂದ್ರೆ ಲಾಸ್ಟ್ ಮ್ಯಾಚ್ ಕಂಪೇರ್ ಮಾಡಿದಾಗ, ಸೊ ತಿಲಕ್ ವರ್ಮಾ ಅಷ್ಟೇ ಇಲ್ಲಿ ಪಾಸಿಟಿವ್ ಆಗಿದ್ದಾರೆ. ಸೊ ಈ ಮೂರು ಜನನು ಕಂಬ್ಯಾಕ್ ಮಾಡಿದ್ರೆ ಮುಂಬೈನ ನಾವು ಸ್ಟ್ರಾಂಗ್ ಆಗಿ ನೋಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ನಿಜ, ಯಾಕಂದ್ರೆ ವೀಕ್ಷಕರು ಈ ಆಟಗಾರ ನೋಡಿ, ಸೂರ್ಯ ಒಂದ್ ವೇಳೆ ಇವತ್ತು ಹೋಮ್ ಕ್ರೌಡ್ ನ ಅಡ್ವಾಂಟೇಜ್ ನ RCB ಲೇ ನೋಡ್ತಾ ಇದ್ವಿ ಮುಂಬೈ ಮ್ಯಾಚ್ ನಡಿಬೇಕಾದ್ರೆ, ನಾಲ್ಕು ಮುಂಬೈ ಫ್ಲಾಗ್ ಇರ್ತಾ ಇದ್ವು 1000, ಅದು ಕಮ್ಮಿನೇ. ಆ ಒಂದು ಮಟ್ಟಿನ ಒಂದು ಹೈಪ್ ಕೂಡ ಇವತ್ತು ಮುಂಬೈಯಲ್ಲೂ ಕಾಣಿಸುತ್ತೆ, ಹೋಮ್ ಕ್ರೌಡ್ ಇರುತ್ತೆ. ಹಾಗಾಗಿ ಹೋಮ್ ಕ್ರೌಡ್ ಅಲ್ಲಿ ಆಟೋಮೆಟಿಕ್ಲಿ ಸೂರ್ಯ ತಮ್ಮ ಫಾರ್ಮ್ಗೆ ಬಂದ್ರೆ, ಸಂಜೆ ಹೇಳಿದಾಗ ಲೆಕ್ಕದ ಸ್ಕೋರೇ ಆಗಲ್ಲ, ದೊಡ್ಡ ಮೊತ್ತದ ಸ್ಕೋರ್ ಅನ್ನ ಕಲೆ ಹಾಕ್ತಾರೆ ಅಥವಾ ಚೇಂಜಿಂಗ್ ಆದ್ರೆ ಈಸಿಯಾಗಿ ಚೇಂಜ್ ಮಾಡ್ತಾರೆ. ಹಾಗಂತ ನಾವೇನಾದ್ರೂ CSK ಅಲ್ಲಿ ಕಮ್ಮಿ ಇದಾರ ಪ್ಲೇಯರ್ಸ್ ಅನ್ಕೊಂಡ್ರೆ ಅದು ತಪ್ಪಾಗಿ ಹೋಗುತ್ತೆ. ಯಾಕಂದ್ರೆ CSK ಕೂಡ ಇವೆರಡೂ ತಂಡಗಳು ಒಂಥರ ಬಲಾಢ್ಯ ತಂಡಗಳು, ಹಾಗಾಗಿ CSK ಅಲ್ಲೂ ಕೂಡ ಗೇಮ್ ಚೇಂಜಿಂಗ್ ಪ್ಲೇಯರ್ಸ್ ಇದಾರೆ. ಅವ್ರನ್ನು ತೋರಿಸ್ಬಿಡ್ತೀನಿ ವೀಕ್ಷಕರು, ಯಾಕಂದ್ರೆ CSK ಅಲ್ಲಿ ಕೂಡ ಘಟಾನುಘಟಿ ಗೇಮ್ ಚೇಂಜರ್ಸ್ ಇದಾರೆ. ಒಂದು ಕಾರಣಕ್ಕೆ ಈ ಒಂದು ಹೆಸರನ್ನು ನಾನು ತೆಗೆದುಕೊಂಡಿದ್ದೀನಿ, ಕ್ಯಾಪ್ಟನ್ ಧೋನಿ ಕೂಡ ಗೇಮ್ ಚೇಂಜಿಂಗ್ ಪ್ಲೇಯರ್ಸ್ ಅಲ್ಲಿ ಇದಾರೆ. ಹಾಗಾಗಿ ಆ ಗೇಮ್ ಚೇಂಜಿಂಗ್ ಪ್ಲೇಯರ್ಸ್ ಯಾಕಪ್ಪ ಧೋನಿ ಬರದೆ ಲಾಸ್ಟ್ ಮೂಮೆಂಟ್ಗೆ ಧೋನಿಯನ್ನ ತೋರಿಸ್ಲಿಕ್ಕೆ ಹೊರಟಿದ್ದೀರಾ ಅಂತ ಕೂಡ ನೀವು ಹೇಳ್ಬೋದು. ಆದರೆ MS ಧೋನಿ ಕೂಡ ನಾಯಕತ್ವ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ MS ಧೋನಿ ಕೂಡ ಈ ಒಂದು ತಂಡದಲ್ಲಿ ಗೇಮ್ ಚೇಂಜಿಂಗ್ ಪ್ಲೇಯರ್ ಆಗಿ ಕಾಣಸಿಗ್ತಾರೆ. ಜೊತೆಗೆ ಈಗಾಗಲೇ ಇನ್ಫಾರ್ಮ್ ಬ್ಯಾಟ್ಸ್ಮನ್ ಆಗಿರುವಂತಹ ಋತುರಾಜ್ ಗಾಯಕ್ವಾಡ್ ಹಾಗೇನೆ ಮೊಯಿನ್ ಅಲಿ ಬೌಲಿಂಗ್ ಬ್ಯಾಟಿಂಗ್ ಅಲ್ಲಿ ಮಿಂಚುತ್ತಾರೆ. ಇನ್ನ ಇನ್ನೋರ್ವೋ ಈಗಾಗಲೇನೆ ನಡೆದ ಒಂದಿಷ್ಟು ಆಸ್ಟ್ರೇಲಿಯನ್ ಸರಣಿಗಳಲ್ಲಿ ಇಂಡಿಯಾದಲ್ಲಿ ಬಹಳಷ್ಟು ಮಿಂಚಿದ್ರು ರವೀಂದ್ರ ಜಡೇಜಾ ಇಂಜುರಿ ಆದ್ಮೇಲೆ ಬಿಗ್ ಕಮ್ ಬ್ಯಾಕು, ಈಗೂ ಕೂಡ ಅವರು ನನ್ನ ಪ್ರಕಾರ ಗೇಮ್ ಚೇಂಜಿಂಗ್ ಪ್ಲೇಯರ್ಸ್ ಅಂದ್ರೆ ಇಲ್ಲಿ ಧೋನಿಯನ್ನ ಬಳಸಿರೋದು. ಜೊತೆಗೆ ಗೇಮ್ ಚೇಂಜರ್ ಅಂದ್ರೆ ಬರೀ ಬ್ಯಾಟಿಂಗ್ ಬೌಲಿಂಗ್ ಅಲ್ಲಿ ಅಷ್ಟೇ ಅಲ್ಲ, ತಂಡವನ್ನ ಚಾಣಾಕ್ಷತನದಿಂದ ನಡೆಸೋದು ಕೂಡ ಗೇಮ್ ಚೇಂಜಿಂಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಬಳಸಿದ್ದೆ. ನೀವೇನಂತೀರಾ? ಸೊ ಧೋನಿ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಸೊ ಕೊನೆ ಮೂಮೆಂಟಲ್ಲಿ ಬಂದು, ಸೊ ಎರಡು ಬಾಲ್ಗೆ ಒಂದು ಸಿಕ್ಸ್ ಇಲ್ದೇ ಅವರು ಸ್ಟೇಡಿಯಮಿಂದ ಆಚೆ ಹೋಗೋದಿಲ್ಲ, ಸೊ ಗ್ರೌಂಡಿಂದ ಆಚೆ ಹೋಗೋದಿಲ್ಲ. ಇನ್ನು ಋತುರಾಜ್ ಗಾಯಕ್ವಾಡ್ ಅವ್ರೇನು ಮಾಡ್ತಿದ್ದಾರೆ, ಓಪನಿಂಗಲ್ಲಿ ಬಂದು ಒಂದಷ್ಟು ಸ್ಕೋರನ್ನು ಕೊಟ್ಟು ಕಾಂಟ್ರಿಬ್ಯೂಟ್ ಮಾಡಿ ಒಂದು ಚೆನ್ನೈಗೆ ಹೋಗ್ತಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಇನ್ನು ಮೊಯಿನಲ್ಲಿ ಯಾಕೆ ಮೊಯಿನಲ್ಲಿ ಇನ್ನೂ ಫಾರ್ಮಲ್ಲಿ ಇನ್ನೂ ಕಾಣಿಸಿಲ್ಲ ಅಂದರೆ ನಮ್ಗಿನ್ನು ದೊಡ್ಡ ಮಟ್ಟದಲ್ಲಿ ಕಾಣಿಸಿಲ್ಲ ಅಂತಂದರೆ ಅವರು ಆಡೋದೇ ಕ್ರೂಷಿಯಲ್ ಮ್ಯಾಚ್ಗಳು. ಸೊ ಯಾವಾಗ ಎಲ್ಲರೂ ಕೈ ಕೊಟ್ಟಾಗ ಇವ್ರು ನಿಂತ್ಕೋತಾರೆ. ಇವರು ಔಟ್ ಆಫ್ ಸಿಲಬಸ್ ಅಂತಲೇ ಹೇಳ್ಬೋದು. ಯಾವಾಗಲೂ ಅಷ್ಟೇ, ಯಾರು ಅನ್ಕೊಂಡೇ ಇರಲ್ಲ ಅಂದ್ರೆ ಇವರು ಸ್ಟ್ರಾಂಗ್ ಪ್ಲೇಯರ್ ಅಂತ ಇವ್ರ ಮೇಲೆ ಒಂದು ಕಣ್ಣು ಇಟ್ಟಿರ್ತಾರೆ. ಇವ್ರು ಯಾವಾಗ ಆಡ್ತಾರೆ ಅಂತ ಯಾರಿಗೂ ಹೇಳೋದಿಕ್ಕಾಗೋದಿಲ್ಲ. ಸೊ ಆ ರೀತಿ ಇನ್ನು ರವೀಂದ್ರ ಜಡೇಜಾ, ಸೊ ಸೇಮ್ ಇವರು. ಸೊ ಬೌಲಿಂಗ್ ಅಲ್ಲೇ ಆಡ್ತಾರೆ, ಏನಾದರೂ ಒಂದು ಸಾರಿ ಬೌಲಿಂಗ್ ಅಲ್ಲಿ ಕ್ಲಿಕ್ ಆದ್ರು ಅಂತಂದ್ರೆ ಬ್ಯಾಟಿಂಗ್ ಸ್ಕೋರ್ ನೋಡೋದಕ್ಕೆ ಅವಕಾಶ ಸಿಗುತ್ತೆ. ಇವರೆಲ್ಲ ಯಾವಾಗ ಬೌಲಿಂಗ್ ಚೆನ್ನಾಗಿ ಮಾಡಿದಾರೋ ಬ್ಯಾಟಲ್ಲಿ ಅದೇ ಥರ ಸ್ಕೋರ್ ಬಂದಿದೆ. ಬ್ಯಾಟಲ್ಲಿ ಯಾವಾಗ ಚೆನ್ನಾಗಿ ಸ್ಕೋರ್ ಬಂದಿದೆಯೋ ಬೌಲಿಂಗಲ್ಲಿ ಅಷ್ಟೇ ವಿಕೆಟ್ಸು ತೆಗೆದುಕೊಂಡಿದ್ದಾರೆ. ಸೊ ಇಬ್ಬರು ಆಲ್ರೌಂಡರ್ಸು ಪ್ಲಸ್ ಇಬ್ಬರು ಬ್ಯಾಟ್ಸ್ಮನ್ಸ್ ಇರೋದ್ರಿಂದ ಇದು ಸ್ಟ್ರಾಂಗೆಸ್ಟ್
ಗೇಮ್ ಚೇಂಜಿಂಗ್ ಅಂತಾನೆ ಹೇಳ್ಬೋದು. ಇನ್ನ ಸಂಜೆ ಈ ಒಂದು ತಂಡದಲ್ಲಿ ಎರಡೂ ತಂಡದಲ್ಲೂ ಬೆಸ್ಟ್ ನೀವು ಹೇಳಿದಾಗೆ ಎಲ್ಲ ಎರಡೂ ತಂಡದಲ್ಲೂ ಬಿಗ್ ಪ್ಲೇಯರ್ಸ್ ಇದ್ದಾರೆ, ಒಡಿಬಡಿ ಆಟಗಾರ ಹೇಳಿ ಮಾಡಿಸಿದಂತ ಪ್ಲೇಯರ್ಸ್ ಇದ್ದಾರೆ. ಅದರಲ್ಲೂ ಕೂಡ ಹೇಳಿಕೇಡಿ ವಾಂಕೆಡೆ ಬ್ಯಾಟಿಂಗ್ ಪಿಚ್ ಇವತ್ತು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ವಾಂಕೆಡೆಯಲ್ಲಿ ಟಾಸ್ವಿನ್ ಮಹತ್ವವನ್ನು ಪಡ್ಕೊಳ್ಳುತ್ತಾ, ಮತ್ತೆ ಟಾಸ್ವಿನ್ ಮೊದಲಾದ ತಂಡ ಎಷ್ಟು ರನ್ ಬಾರಿಸಬಹುದು ಮತ್ತು ಚೇಜಿಂಗ್ ಮಾಡಲಿಕ್ಕೆ ಎಷ್ಟು ಮಟ್ಟಿನ ಪಿಚ್ ನೆರವಾಗಬಹುದು ಪಿಚ್ ಬಗ್ಗೆ ಹೇಳುವುದಾದ್ರೆ ಇಲ್ಲಿ ರೂಲ್ಸ್ ಎಲ್ಲ ಚೇಂಜ್ ಆಗಿ ಈಗ ಇಂಪ್ಯಾಕ್ಟ್ ಪ್ಲೇಯರ್ಸ್ ಈ ರೀತಿ ಒಂದು ಹೊಸ ತರದ ರೂಲ್ಸ್ ಎಲ್ಲ ಬಂದಿರೋದ್ರಿಂದ ಟಾಸ್ವಿನ್ ಇಂಪಾರ್ಟೆಂಟ್ ಅಲ್ವಾ ಹಲಲ್ವಾ? ಯಾಕಂದ್ರೆ ಈಗ ಮೊದಲಂದ್ರೆ ಟಾಸ್ವಿನ್ ಹೋಗಿದ್ದ ಮೊದಲೇ ಒಂದು ಕಾಪಿ ರೆಡಿ ಇರ್ಬೇಕಿತ್ತು, ಈಗ ಟಾಸ್ವಿನ್ ಆದ್ಮೇಲೂ ತಂಡದ ಯಾರ್ಯಾರು ಆಡ್ತಾರೆ ಅಂತ ತಿಳಿಸ್ಬೋದಲ್ಲ. ಸೊ ಈಗ ಆ ರೀತಿಯಿಂದ ಹೊಸ ರೂಲ್ಸ್ ಬಂದಿರೋದ್ರಿಂದ ಸೊ ಟಾಸ್ ಇಲ್ಲಿ ಅಷ್ಟೊಂದು ಎಕ್ಸಿಕ್ಯೂಟ್ ಆಗಲ್ಲ, ಸೊ ಅಷ್ಟೊಂದು ವರ್ಕೌಟ್ ಆಗೋದಿಲ್ಲ ಅಂತ. ಸೊ ಇನ್ನೇನು ಅದನ್ನು ಯೂಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಟಾಸನ್ನು ಯೂಸ್ ಮಾಡಿಕೊಂಡ್ರೆ ಪಿಚ್ಚನ್ನ ನೋಡಿ ನಾವು ಅಬ್ಸರ್ವ್ ಮಾಡಿ ಪಿಚ್ ರಿಪೋರ್ಟ್ನೆಲ್ಲ ಕ್ಲೀನಾಗಿ ತಿಳ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು, ಸೊ ಆಫ್ಟರ್ ಫಸ್ಟ್ ಇನ್ನಿಂಗ್ಸ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಪಿಚ್ಚು ಅದನ್ನೆಲ್ಲ ತಿಳ್ಕೊಂಡು ನಾವು ಒಂದು ಟಾಸನ್ನು ತಗೋತೀವಿ, ಇಲ್ಲ ಬೌಲಿಂಗ್ ತಗೋಬೇಕು ಬ್ಯಾಟಿಂಗ್ ತಗೋಬೇಕು ಏನೋ ಆ ರೀತಿ ತಗೊಂಡಾಗ ವರ್ಕೌಟ್ ಆಗುತ್ತೆ ಇಲ್ಲಿ. ಸೊ ಇದು ಬ್ಯಾಟಿಂಗ್ ಪಿಚ್ಚಾ ಬೌಲಿಂಗ್ ಪಿಚ್ಚಾ ಅಥವಾ ಸ್ಪಿನ್ಗೆ ಅದು ವರ್ಕ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದೆಯಾ ಬಾಲ್ ಪಿಚ್ಚು? ಸೊ ಹಾಗಾಗಿ ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಟಾಸ್ ಯಾರಾಗುತ್ತೋ ಅವ್ರು ಚೇಸಿಂಗ್ ತೊಗೊಳಕ್ಕೆ ಇಷ್ಟಪಡ್ತಾರೆ. ಚೇಸಿಂಗ್ ತೊಗೊಂಡಾದಾದ್ಮೇಲೆ ಆರಾಮಾಗಿ 200+ ಸ್ಕೋರ್ ಇದ್ರೂ ಒಂದು ಬಿಗ್ ಮೊತ್ತ ಇದ್ರೂ ಹತ್ರ ತನಕ ಹೋಗ್ಬೋದು ಅಂತ ನಂಬಿಕೆ. ಇನ್ನೊಂದು ಕಡೆಗೆ ಅಂಬಟಿ ರಾಯ್ಡು ಬಹಳಷ್ಟು ದಿನಗಳ ಆರಂಭಕ್ಕೆ ಒಂದಿಷ್ಟು ಮುಂಬೈಯಲ್ಲಿ ಆಡಿದ್ರು, ಆ ಮುಂಬೈ ಪಿಚ್ಚಲ್ಲಿ ಪ್ರಾಕ್ಟೀಸ್ ಮಾಡಿದ್ರು, ಮುಂಬೈ ಪಿಚ್ಚಲ್ಲಿ ಆಡಿ ಒಂದಿಷ್ಟು ಹೆಸರು ಕೂಡ ಮಾಡಿದ್ರು. ಇವತ್ತೇನಾದರೂ ವಾಂಕೇಡೆಯಲ್ಲಿ ಅವರಿಗೆ ನೆರವಾಗ್ಬೋದ ಮುಂಬೈನ ವಾಂಕೇಡೆ? ಇಲ್ಲಿ ಹೋಮ್ ಪಿಚ್ಚು ಆ ಥರ ಏನೂ ಇಲ್ಲ, ಯಾಕಂತಂದ್ರೆ ಈಗ ಎಲ್ಲರೂ ಎಲ್ಲೆಲ್ಲೂ ಆಡ್ತಿರೋದು ನೋಡ್ತಿದ್ರಿ. ಸೊ ಹೊರಗಡೆಯಿಂದ ಬಂದವರು ಇಲ್ಲಿ ಬಿಗ್ ಬ್ಯಾಶ್ ಮಾಡ್ತಿರೋದು ನೋಡ್ತಿದ್ದೀವಿ. ಸೊ ಹಾಗಾಗಿ ಫಾರ್ಮಲ್ಲಿ ಇದಾರ ಇಲ್ವಾ ಅಷ್ಟೇ. ಸೊ ಅವ್ರು ಔಟ್ ಆಫ್ ಫಾರ್ಮ್ ಹೋದ್ರೆ ಇವಾಗ ಹೇಳೋಕ್ಕಾಗೋದಿಲ್ಲ, ಸೂರ್ಯಕುಮಾರ್ ಯಾದವ್ ಇಲ್ಲಿ ಡಕೌಟ್ ಆಗ್ಬೋದು. ಸೊ ಬೌಲರ್ ಮೇಲೆ ಡಿಪೆಂಡು, ಅವ್ರ ಮೆಂಟಲ್ ಸ್ಟ್ರೆಂತ್ ಮೇಲೆ ಡಿಪೆಂಡ್, ಅವರು ಸ್ಕ್ರೀಸ್ಗೆ ಬರಬೇಕಾದ್ರೆ ಯಾವ ರೀತಿ ಒಂದು ಹೋಪ್ ಇಟ್ಕೊಬರ್ತಾರೆ, ಸೊ ಅನ್ನೋದ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವರು ಇಲ್ಲಿ ಹೋಮ್ ಗ್ರೌಂಡಲ್ಲಿ ಆಡಿದ್ದಾರೆ, ಒಂದು 5-6 ವರ್ಷ ಆಡಿದ್ದಾರೆ, 10 ವರ್ಷ ಆಡಿದ್ದಾರೆ ಅನ್ನೋದೆಲ್ಲ ಇರುತ್ತೆ, ಒಂದು ಎಮೋಷ್ನಲ್ ಪಾರ್ಟ್ ಇರುತ್ತೆ. ಏಯ್ ನಾನು ಇಲ್ಲಿ ಆಡಿದ್ದೀನಿ, ನನಗೆ ಇಲ್ಲೇ ಜನ ಗೊತ್ತು, ಇಲ್ಲಿ ಪಿಚ್ ಗೊತ್ತು ಅಂತೆಲ್ಲ ಒಂದು ಎಮೋಷ್ನಲ್ ಪಾರ್ಟ್ ವರ್ಕೌಟ್ ಆಗುತ್ತೆ. ಅದೇ 100% ಆಗೋದಿಲ್ಲ, ಅವರು ಹುಮ್ಮಸ್ ಅವ್ರ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ರನ್ಸ್ ಕೊಡುತ್ತೆ. ಇನ್ನು ಒಂದು ಕಡೆಗೆ ಚೆನ್ನೈ ಸೂಪರ್ ಕಿಂಗಲ್ಲಿ ಈಗಾಗಲೇ 2 ಬಾರಿ ನಾಯಕ ಕೂಡ ವಾರ್ನ್ ಮಾಡಿದ್ದಾರೆ. ನೀವೇನಾದರೂ ಒಂದು ವೇಳೆ ನಿಧಾನಗತಿ ಬೌಲಿಂಗ್ನ ಇನ್ನೊಂದು ಸರಿ ಮಾಡಿದರೆ ನಾನು ಈ ಅಂದರೆ ಕ್ಯಾಪ್ಟನ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ನೋ ಬಾಲ್ಗಳನ್ನು ಮತ್ತು ಬ್ಯಾಕ್ ಟು ಬ್ಯಾಕ್ ನೋ ಬಾಲ್ ಜೊತೆಗೆ ವೈಡ್ಗಳನ್ನ ಎಕ್ಸ್ಟ್ರಾ ರನ್ ನೀಡ್ತಾ ಇದ್ರು, ಅದಕ್ಕೆ ನಾಯಕ ಕೂಡ ಕೆಂಡಾಮಂಡಲಾಗ್ತಿದ್ರು. ಒಬ್ಬ ಒಂದು ಅಂತಾರಾಷ್ಟ್ರೀಯ ಪಂದ್ಯ ಇರ್ಬೋದು ಅಥವಾ ಇಂತಹ ಲೀಗ್ಗಳನ್ನು ಆಡಬೇಕಾದ್ರೆ ಒಬ್ಬ ಬೌಲರ ಎಕ್ಸ್ಟ್ರಾ ರನ್ ಮೇಲೆ ಕಡಿವಾಣ ಹಾಕಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಹಾಗಾಗಿ ನನಗೆ ಕಂಪ್ಯಾರಿಟಿವ್ಲಿ ಮುಂಬೈ ಬೌಲಿಂಗ್ಗೆ ಸ್ಟ್ರಾಂಗ್ ಅನ್ಸುತ್ತೆ, ನೀವೇನಂತೀರ? ಇಲ್ಲ, ನಾವು ಲಾಸ್ಟ್ ಟೈಮ್ ಬೆಂಗಳೂರು ಮೇಲೆ ನೋಡಿರೋದ್ರಿಂದ ಸೊ ಅಲ್ಲಿ ಆರ್ಚರ್ ಮೇಲೆ ಜಾಸ್ತಿ ಹೋಪ್ ಇಟ್ಕೊಂಡಿದ್ರು. ಸೊ ಅವ್ರದ್ದೇ ವರ್ಕೌಟ್ ಆಗದೆ ಇದ್ದಾಗ ನಮ್ಗೆ ಅದಕ್ಕೆ ಲಾಸ್ಟಲ್ಲಿ ಒಳ್ಳೆ ಸ್ಕೋರ್ ನೋಡೋದಕ್ಕೆ ಅವಕಾಶ ಆಯಿತು. ಸೊ ಅವ್ರ ಕಡೆಯಿಂದ ನಾವು ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅವ್ರ ಬೌಲಿಂಗ್ ಕಡೆಯಿಂದ, ಟೀಮ್ ಡೇವಿಡ್ ಆಗಲಿ. ಸೊ ಅಲ್ಲಿ ಒಳ್ಳೆ ಆಲ್ರೌಂಡ್ ಆಗಿರೋದ್ರಿಂದ ಗ್ರೀನ್ ಆಗಲಿ, ಸೊ ವಿಕೆಟ್ ತೊಗೊಂಡಿದ್ದಾರೆ ಇಲ್ಲ ಅಂತಲ್ಲ. ಸೊ ಯಾವಾಗ ತೊಗೊಂಡ್ರು ನಮ್ದು ಒಳ್ಳೆ ನೋಡಿ, ಫಸ್ಟಲ್ಲಿ ಪವರ್ ಪ್ಲೇನಲ್ಲಿ ವಿಕೆಟ್ ಬೇಕು, ಆ ಥರ ಬೌಲಿಂಗ್ ಯಾರೂ ಮಾಡ್ತಿಲ್ಲ. ಸೊ ಅವ್ರು ಬೌಲಿಂಗ್ ಕಡೆಯಿಂದ ಏನೋ ಚೇಂಜಸ್ ಮಾಡ್ಕೊಂಡ್ಬಂದ್ರೆ ಅಥವಾ ಇರೋ ಟೀಮನ್ನೇ ಇರೋ ಬೌಲರ್ಸನ್ನೇ ಸ್ಟ್ರಾಂಗ್ ಮೈಂಡ್ ಸೆಟ್ಟಲ್ಲಿ ಏನೋ ಬಂದರೆ ಸೊ ನನಗೆ ಅವಾಗ ಸ್ಟ್ರಾಂಗ್ ಅನಿಸುತ್ತೆ. ಇನ್ನೊಂದು ಕಡೆಗೆ ಹೊಸ ರೂಲ್ಸ್ ಅಂತ ನೀವು ಹೇಳ್ತಾ ಇದ್ರಿ, ಈ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಮಾಡಿದ್ರಿ, ಇದೇನು ಫುಟ್ಬಾಲಲ್ಲಿ ಭಾಳ ದೊಡ್ಡ ಮಟ್ಟಿನ ಇಂಪ್ಯಾಕ್ಟ್ ಆಗ್ತಾ ಇತ್ತು, ಆದರೆ ಕ್ರಿಕೆಟಲ್ಲಿ ಅಂಥ ದೊಡ್ಡ ಇಂಪ್ಯಾಕ್ಟ್ ಆಗ್ತಿಲ್ಲ ನೋಡಿ. ಇವತ್ತಿನ ನಡೆಯೋ ಮ್ಯಾಚಲ್ಲಿ ಅಷ್ಟೇ ಇವಾಗ ಪೃಥ್ವಿ ಶಾನ ಕಣಕ್ಕಿಳಿಸಿತ್ತು 6-6, ಆದರೆ ಬಹುಬೇಗನೆ ಪೆವಿಲಿಯನ್ ಸೇರಿಕೊಂಡ್ರು, ಬೇರೆ ಯಾವ ಆಟಗಾರರು ಅಷ್ಟೊಂದು ಕ್ಲಿಕ್ ಆಗಿಲ್ಲ. ನೀವೇನಂತೀರಿ, ಇಂಪ್ಯಾಕ್ಟ್ ಯೂಸ್ ಆಗುತ್ತೆ ಅಂತೀರ? ಯೂಸ್ ಮಾಡ್ಕೊಳ್ಳೋರ ರೀತಿ ಮಾಡ್ಕೋಬೇಕು ಅಷ್ಟೇ. ಯಾರನ್ನು ತರಬೇಕು ಸಿಚುವೇಶನ್ಲಿ, ಅವ್ರ ಅವ್ರಿಗೆ ಅವ್ರು ಹೋಪ್ ಇದೆಯಾ? ಸೊ ಅಂದರೆ ಈಗ ಬ್ಯಾಟಿಂಗ್ ಕರೆಸ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ, ಅವನು ಆಡ್ತಾನಾ, ಅವ್ನು ಫಾರ್ಮಲ್ಲಿ ಇದ್ದಾನಾ ಇಲ್ವಾ? ಸೊ ನೋಡ್ಕೊಂಡು ಕರೆಸ್ಬೇಕು. ಇಲ್ಲ ನೀನು ಬಾ ಇಂಡಿಯನ್ ಪ್ಲೇಯರು, ನೀನು ಆಡ್ಬಾ ಅಂತಂದ್ಬಿಟ್ರೆ ಸೊ ಅಲ್ಲಿ ವರ್ಕೌಟ್ ಆಗೋದಿಲ್ಲ. ನೋಡಬೇಕು, ಅವ್ರಿಗೂ ಪ್ರಾಕ್ಟೀಸ್ ಕೊಟ್ಟಿರಬೇಕು, ಪ್ರಾಕ್ಟೀಸ್ ಇಲ್ಲದೆ ಯಾರು ಬರೋದಿಲ್ಲ. ಬಟ್ ಆ ಸಿಚುವೇಷನಲ್ಲಿ ಈಗ 5 ಬಾಲ್ಗೆ 15 ರನ್ ಬೇಕಾಗಿರುತ್ತೆ, 5 ಬಾಲ್ಗೆ 15 ರನ್ ಯಾರು ಆಡ್ತಾರೆ ಅವ್ರು ತರಿಸ್ಬೇಕು, 5 ಬಾಲ್ಗೆ 45 ರನ್ ಬೇಕಾಗಿರುತ್ತೆ ಆ ಪರ್ಸನ್ ತರಿಸ್ಬೇಕು, ಆ ಬ್ಯಾಟ್ಸ್ಮನ್ ತರಿಸ್ಬೇಕು. ಒಟ್ಟಿನಲ್ಲಿ ಅನ್ಪ್ರೆಡಿಕ್ಟಬಲ್ ಪರ್ಸನ್ ತೊಗೊಂಬಂದು ಇಳಿಸ್ಬಿಟ್ಟು ನಾವು ಇಂಪ್ಯಾಕ್ಟ್ ಪ್ಲೇಯರ್ ಇವರು ನಮ್ಮ ಇಂಪ್ಯಾಕ್ಟ್ ಪ್ಲೇಯರು ಅಂತಂದರೆ ಅದು ವರ್ಕೌಟ್ ಆಗಲ್ಲ ಅಂತ ನಾನು ಹೇಳ್ತೇನೆ. ಇನ್ನೊಂದು ಕಡೆಗೆ ಸಂಜೆ ನಾವು ಲಾಸ್ಟ್ ಸೆಷನ್ನಲ್ಲಿ ಇದ್ದೀವಿ ಅಂದರೆ ಭಾಳ ನಮ್ಮಲ್ಲಿ ಈ ಒಂದು ಕಾರ್ಯಕ್ರಮ IPL ಕಿಕ್ ಏನು ಹೋಗುತ್ತೆ, ಈ ಕಾರ್ಯಕ್ರಮದಲ್ಲಿ ಕೊನೆಗೆ ಹೇಳ್ತೀವಲ್ಲ ಪಂದ್ಯ ಪಿಚ್ ರಿಪೋರ್ಟ್ ಆಧಾರದ ಮೇಲೆ ಇಷ್ಟೆಲ್ಲ ಒಂದಿಷ್ಟು ಬಲಾಬಲಗಳ ಆಧಾರದ ಮೇಲೆ ಯಾರು ವಿನ್ ಆಗ್ತಾರೆ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಇವತ್ತು ನಿಮ್ಮ ಪ್ರಕಾರ ವಾಂಕೆಡೆ ಬ್ಯಾಟಿಂಗ್ ಪಿಚ್ಚು, ಎರಡೂ ಜನ ಪ್ಲೇಯಿಂಗ್ 11 ಕೂಡ ನೋಡಿದ್ರಿ,
ಈ ಎಲ್ಲದರ ಆಧಾರದ ಮೇಲೆ ಮತ್ತು ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಚೆನ್ನೈ ಆಟಗಾರರು ಹೆಚ್ಚಿರೋದ್ರಿಂದ ಇವತ್ತಿನ ಪಂದ್ಯವನ್ನ ಯಾರು ಗೆಲ್ಬಹುದು ವಾಂಕೆಡೆಯಲ್ಲಿ ಮತ್ತೆ ಮುಂಬೈ ಇವತ್ತೇನಾದ್ರೂ ಗೆಲುವಿನ ನಗೆ ಬೀರತ್ತ ಯಾಕಂದ್ರೆ ಮೊದಲನೇ ಮ್ಯಾಚ್ ಸೋತಿದೆ ಇನ್ನ ಸಿ ಎಸ್ ಕೆ ಒಂದು ಸೋತು ಒಂದು ಗೆದ್ದಿದೆ ಇವತ್ತಿನ ಪಂದ್ಯವನ್ನ ಯಾವ ತಂಡ ಗೆಲ್ಲಬಹುದು ಸೊ ನೀವು ಕೊಟ್ಟಿರತಕ್ಕಂಥ ಗೇಮ್ ಚೇಂಜಿಂಗ್ ಒಂದು ನಾಲ್ಕು ಪ್ಲೇಯರ್ ಏನಾದರೂ ಫಾರ್ಮಿಗೆ ಬಂದರೆ ಸೊ ಮುಂಬೈ ಇಂಡಿಯನ್ಸು ನನ್ನ ಎಲ್ಲ ಒಲವು ಇರೋದು ಅವರು ಮುಂಬೈ ಇಂಡಿಯನ್ಸ್ ಮೇಲೆ 100% ಅವ್ರು ನಾಲ್ಕು ಜನ ಯಾರು ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ಆಲ್ರೆಡಿ ಅವರು ಫಾರ್ಮಲ್ಲಿದ್ದಾರೆ ಸೊ ಜೋಫ್ರಾ ಆರ್ಚರ್ ಅವರೇನಾದರೂ ಫಾರ್ಮಿಗೆ ಬಂದರೆ ಸೊ ನನಗೆ 100% ಶ್ಯೂರ್ ಮುಂಬೈ ಇಂಡಿಯನ್ಸ್ ಈ ಮ್ಯಾಚು ಅವರು ಬುಟ್ಟಿಗೆ ಹಾಕ್ಕೊಳ್ಳುತ್ತೆ ಅಂತ ಓಕೆ ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಇಷ್ಟೊತ್ತು ಕೂಡ ಸುದೀರ್ಘವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಮ್ಯಾಚ್ನ ಅಂಕಿ ಅಂಶಗಳ ಆಧಾರದ ಮೇಲೆ ನಾವು ಹೇಳ್ತಾ ಇದ್ದೀವಿ ಅಂದ್ರೆ ಜೊತೆಗೆ ಹೋಮ್ ಕ್ರೌಡ್ನ ಅಡ್ವಾಂಟೇಜು ಹಾಗೆಯೇ ಲೋಕಲ್ ಬಾಯ್ ಸೂರ್ಯಕುಮಾರ್ ಯಾದವ್ ರೋಹಿತ್ ಶರ್ಮಾ ಪುಟಿದೇಳ್ಬಹುದು ಜೊತೆಗೆ ಇವತ್ತು ಇಶಾಂತ್ ಕಿಶನ್ ಹೆಚ್ಚಾಗಿ ಆಡುವ ಸಾಧ್ಯತೆ ಇದೆ ಹಾಗಾಗಿ ಈ ಎಲ್ಲ ಫಾರ್ಮ್ ಆಧಾರದಲ್ಲಿ ಒಂದು ಲೆಕ್ಕಾಚಾರ ಪ್ರಕಾರ ಪ್ರೆಸೆಂಟ್ ಫಾರ್ಮಲ್ಲಿ ಸಿ ಎಸ್ ಕೆ ಇದ್ರೂ ಕೂಡ ಹಾಲಿಯ ಮ್ಯಾಚ್ನಲ್ಲಿ ಅದರಲ್ಲೂ ಕೂಡ ಇವತ್ತಿನ ಹೋಮ್ ಕ್ರೌಡ್ನ ಅಡ್ವಾಂಟೇಜ್ ಜೊತೆಗೆ ವಿನ್ ಆಗುವ ಸಾಧ್ಯತೆ ಹೆಚ್ಚಿರುವುದು ನಮ್ಮ ಪ್ರಕಾರ ಮುಂಬೈ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಐ ಪಿ ಎಲ್ ಕಿಕ್ ಅನ್ನು ಮುಗಿಸ್ತಾ ಇದ್ದಾನೆ ಈ ಥರದ ಇನ್ನಷ್ಟು ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ